ಆತ್ಮೀಯ ಚಿಂತನ ಪ್ರಭಾ ವೀಕ್ಷಕರೇ, ನಮ್ಮ ಮತ ನಮ್ಮ ಬಲ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನಾವು ಇವತ್ತು ಕೊಪ್ಪಳ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಕೊಪ್ಪಳ ನಗರದಲ್ಲಿದ್ದೀವಿ. ಬನ್ನಿ, ಇಲ್ಲಿನ ಜನರ ಅಭಿಪ್ರಾಯ ಏನಿದೆ ಅಂತ ತಿಳ್ಕೊಂಬರೋಣ. ಅಭಿಪ್ರಾಯ ಏನಿದೆ ಎಂ ಪಿ ಎಲೆಕ್ಷನ್ ಬಗ್ಗೆ? ಎಂ ಪಿ ಎಲೆಕ್ಷನ್ ಅಂದ್ರೆ ಸರ್, ಈಗ ಸದ್ಯ ನಡೀತಕ್ಕಂಥ ವಿಷಯದಲ್ಲಿ ಈಗ ಮೋದಿಯವರು ಒಳ್ಳೆಯ ಕೆಲಸ ಮಾಡ್ತಿದ್ದಾರೆ ನಮ್ಮ ಇಂಡಿಯನ್ ಆರ್ಮಿಗಳಿಗೆ ಒಳ್ಳೆ. ಇವಾಗ 70 ವರ್ಷದಿಂದ ಬ್ಯಾಕ್ ನೋಡಿದ್ರೆ ಅವ್ರಿಗೇನು ಸೇಫ್ಟಿ ಇದ್ದಿಲ್ಲ. ಈಗ ಆ ಒಂದು ಇವರಿಗೆ ಯೋಧರಿಗೆ ಈಗಿನ ಒಂದು ವಾತಾವರಣ ನೋಡಿದ್ರೆ ನಾವು ಅದಕ್ಕೆ ಎಂ ಪಿ ಎಲೆಕ್ಷನ್ ವಿಷಯಕ್ಕೆ ನಾವು ಬಿ ಜೆ ಪಿಗೆ ಓಟ್ ಕೊಡ್ತೀವಿ ಸರ್. ಇಲ್ಲಿನ ಎಂ ಪಿ ಕ್ಯಾಂಡಿಡೇಟ್ಸ್ಗಳ ಬಗ್ಗೆ ಏನು? ಕ್ಯಾಂಡಿಡೇಟ್ ಆ್ಯಕ್ಚುಲಿ ನಾವು ಸಂಗಣ್ಣ ಅಭಿಮಾನಿ ಸರ್. ಸಂಗಣ್ಣ ಸಾಹೇಬರು ಕಾಂಗ್ರೆಸ್ ಹೋಗ್ಯಾರ, ಆದರೆ ನಾವು ಬಿ ಜೆ ಪಿಯಲ್ಲಿ ಉಳ್ಕೊಂಡು ನಾವು ಮೋದಿ ಒಂದು ಅಭಿಮಾನದಿಂದ ನಾವು ಡಾಕ್ಟರ್ ಬಸವರಾಜ್ ಅವರಿಗೆ ನಾವು ವೋಟಿಂಗ್ ಮಾಡ್ಬೇಕಂತ ಬಂದಿದ್ದೆ ಸರ್. ನಾವು ಮೋದಿಗೆ ಅಪ್ಪಟ ಅಭಿಮಾನಿ. ಅಂದ್ರೆ ಈ ಕಾಂಗ್ರೆಸ್ ಬರಬಾರ್ದ್ರಿ, ಒಟ್ಟ ಬರಬಾರ್ದು. ಕಾಂಗ್ರೆಸ್ ಅಂದ್ರೆ ವೇಸ್ಟ್. ನಮ್ಗೆ ಬರಬೇಕು ಮೋದಿ, ಬರಬೇಕು. ರಾಮ ಮಂದಿರ ಕಟ್ಟಿದ, ನೆಕ್ಸ್ಟ್ ಕೃಷ್ಣದ ಅದು ಅಯೋಧ್ಯೆ ಕಟ್ಟಲೇಬೇಕು. ನಮ್ಮ ರಾಮ ಮಂದಿರ ಕಟ್ಟಿದಕ್ಕಂಥ ಮೋದಿ ಇನ್ನ ದೇಶದಾಗಿದ್ರ ಮುಂದೆ ಎಂತಂತ ಒಳ್ಳೆ ನ್ಯೂಸ್ ಬರ್ತಾವಂದ್ರ ನಾವು ಯೋಚನೆ ಮಾಡ್ಬೋದು, ಅರ್ಥ ಮಾಡ್ಕೋಬಹುದು. ನಮ್ಮ ಮೋದಿ ಬರಬೇಕು, ಮೋದಿಗೆ ನಮ್ಮ ಓಟ್. ಜೈ ಮೋದಿ, ಜೈ ಹಿಂದು. ತಮ್ಮ ಹೆಸರು? ನಮ್ಮ ಹೆಸರು ಹನುಮಂತ್ ರೇ, ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರು. ಈಗ ಎಂ ಪಿ ಎಲೆಕ್ಷನ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ? ಅಭಿಪ್ರಾಯ ನೋಡ್ರಿ, ನಮ್ಮ ಮೋದಿ ಇಲ್ಲಿಂದಾನ ಬರಬೇಕು. ನಮ್ಮ ಮೋದಿ ಬಂದ್ರೆ ನಮಗೆ ಮುಂದೆ ಏನೋ ಅನುಕೂಲ ಆಗುತ್ತಾ, ಮುಂದೆ ಸಹಾಯ ಆಗುತ್ತಾ, ದೊಡ್ಡ ಜನರಿಗೇನೋ ಎಲ್ಲ ಹೆಲ್ಪ್ ಆಗುತ್ತಾ. ಇದು ನಮ್ಮ ಮೋದಿ ಬಂದ್ರೆ ನಮಗೆ ಸ್ವಲ್ಪ ಒಳ್ಳೇದಾಗುತ್ತೆ. ಆದ ಕಾರಣ ಇಲ್ಲಿ ಯಾವುದೇ ಕಾಂಗ್ರೆಸ್ ಪಕ್ಷದ ಬಂದ್ರೂ ಯಾವುದೇ ನಮ್ಮ ಅಭ್ಯರ್ಥಿಗಳು ಯಾರು ಬಂದ್ರೂ ನಮಗೇನು ಮಾಡೋಕ್ಕಾಗಿಲ್ಲ. ಜನ ಪಕ್ಷದವರಿಗೆ ಜನರಿಗೆ ಆಯ್ತು, ಯಾವುದೇ ಆಯ್ತು, ಯಾವುದೇ ಮುಖಾಂತರದಲ್ಲಿ ನಮ್ಮ ಬಿ ಜೆ ಪಿನ ಬಂದ್ರೆ ನಮಗೆ ಯಾವುದಾದ್ರೂ ನಮ್ಮ ಇಡೀ ದೇಶ ಏನೋ ಒಳ್ಳೇದಾಗುತ್ತೆ ಅಂಬೋದು ನಮ್ಮ ಎರಡು ಮಾತನ್ನು ಹೇಳ್ತೀವಿ. ಸರ್, ಇವಾಗ ಎಂ ಪಿ ಎಲೆಕ್ಷನ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ? ನಾವು ಮೂಲ ಈಗ ಕಾಂಗ್ರೆಸ್ನಿಂದ ಬಂದವರು, ಹಿಂಗಾಗಿ ನಾವು ರಾಜಶೇಖರ್ ಇಟ್ನಾಳ್ ಅವರಿಗೆ ನಮ್ಮ ಓಟ್ ಮಾಡ್ತೀವಿ. ಏನೇನು ಅಭಿವೃದ್ಧಿಗಳು ಆಗಿದಾವೆ ಸರ್? ಅಭಿವೃದ್ಧಿ ಇವತ್ತು ರಾಘವೇಂದ್ರ ಇಟ್ನಾಳ್ ಎಮ್ ಎಲ್ ಎ ಅವರು ಮೂರು ಬಾರಿ ಹ್ಯಾಟ್ರಿಕ್ ಜಯ ಗಳಿಸ್ಯಾವ್ರ. ಆಮೇಲೆ ಆಲ್ಮೋಸ್ಟ್ ಅಲ್ಲಿ ಎಲ್ಲ 80% ಅವ್ರಿಗೆ ಕೆಲಸ ಆಗ್ಯಾವು. ಹಿಂಗಾಗಿ ನಾವು ಅಭಿವೃದ್ಧಿ ಕಡೆ ಒತ್ತು ಕೊಟ್ಟು ಒಂದು ಕೆಲಸದ ಒಂದು ದೂರದೃಷ್ಟಿ ಇಟ್ಕೊಂಡು ನಾವು ಕಾಂಗ್ರೆಸ್ಗೆ ಓಟ್ ಮಾಡ್ತೀವಿ. ಬಸವರಾಜ್ ಕೌಟ್ ಅವರು ಹೊಸ ಕ್ಯಾಂಡಿಡೇಟ್ ಕ್ಷೇತ್ರದಾಗ ಹಿಡಿತಾ ಇಲ್ಲ. ಕಡಿ ಸಂಗಣ್ಣ ಅವರು ಆದ್ರೆ ಒಳ್ಳೆ 10 ವರ್ಷದಾಗ ಒಳ್ಳೆ ಕೆಲಸ ತಂದಾರ, ಒಳ್ಳೆ ಕೆಲಸ ಮಾಡಿದ್ರು. ಇದು ಒಂದು ಪೀರಿಯಡ್ ಅವ್ರು ಕೊಡಬೇಕಾಯ್ತು. ಈ ಬಸ ಈಗ ಮೋದಿ ಅಭಿವೃದ್ಧಿ ಮೇಲೆನ ಈಗ ಕ್ಯಾಂಡಿಡೇಟ್ ಹಾಕಿ ಮಾಡಬೇಕು. ಪ್ರತಿಯೊಬ್ಬರು ಮೋದಿ ಬಗ್ಗೆ ಗೊತ್ತಿರಲ್ಲ ಗ್ರಾಮೀಣ ಪ್ರದೇಶದಾಗ. ಅಂದ್ರೆ ಯಾಕೆ ಗೊತ್ತಿರಲ್ಲ ಅಂದ್ರ ಮನೆಗಿರ್ತಾರ ಅವ್ರು, ಅವ್ರ ಗ್ಯಾರಂಟಿ ಬಗ್ಗೆ ಅಭಿಮಾನ ಪಡ್ತಾರ. ಒಳ್ಳೆ ಸುಸಜ್ಜಿತ ಜನ ಏನ್ ಮಾಡ್ತಾರ ಮೋದಿ ಮೇಲೆ ಇದು ಮಾಡ್ತಾರ. ಹಂಗಾಗಿ ಇನ್ನೊಂದು ಪೀರಿಯಡ್ ಕಡಿ ಸಂಗಣ್ಣ ಅವ್ರಿಗೆ ಕೊಡ್ಬೇಕಾಯ್ತು. ಕಾರಣ ಅಂತ ಏನಿಲ್ಲ, ಅವ್ರ ಅಭಿವೃದ್ಧಿ ಕೆಲಸಗಳನ್ನ ಹುಡುಕಾಡಿ ತಗೊಂಡ್ಬರ್ತಾರ. ಇವ್ರು ಹೊಸಬರು, ಆಮೇಲೆ ಇವ್ರು ಒಳ್ಳೆ ಉದ್ಯಮಿಗಳು. ಅವ್ರು ಒಳ್ಳೆ ಕ್ಷೇತ್ರಕ್ಕೆ ಬರ್ತಾರ ಇಲ್ಲ ಗೊತ್ತಿಲ್ಲ. ಆ ಉದ್ದೇಶಕ್ಕೆ ಇಷ್ಟೇ. ಎಂ ಪಿ ಎಲೆಕ್ಷನ್ಸ್ ಬರ್ತಾ ಇದೆ, ನಿಮ್ಮ ಅಭಿಪ್ರಾಯ ಏನಿದೆ? ನಮ್ಮ ಅಭಿಪ್ರಾಯ ಇದು ಒಂದ್ಸಲ ಮೋದಿ ಆಗ್ಬೇಕಂತ ಅಭಿಪ್ರಾಯ. ಯಾಕೆ? ಯಾಕೆಂದ್ರೆ ಎಲ್ಲ ನಮ್ಮ ಇದಕ್ಕೆ ಎಲ್ಲ ದೇಶಕ್ಕಾತ ಜನರಾತ ಎಲ್ಲ ಇದಕ್ಕಾದ್ರೆ ನಮ್ಮ ಇದು ಮೋದಿ ಅವರ ಇದು. ಹಂಗಾಗಿ ಎಲ್ಲ ಯಾವುದೇ ಆದ ಕೆಲಸ ಆತಾದ್ರೂ ಮೋದಿ ಆದ್ರೂ ನಿಭಾಯಿಸ್ತಾರೆ. ದೇಶದ್ದಾತ ಯಾವುದಾತ ನಮ್ಮ ಶ್ರೀರಾಮ ಮಂದಿರ ಆತ ಎಲ್ಲ ಮೋದಿ ನಮಗೆ ಮೋದಿ ಈ ಸಲ ಒಂದು ಪ್ರಧಾನಮಂತ್ರಿ ಮಾಡ್ಬೇಕಂತ ನಮ್ಮ ಆಸೆ. ಈಗ ಹಾಲಿ ಎಂ ಪಿ ಅವ್ರ ಬಗ್ಗೆ ನೀವು ಏನು ಹೇಳ್ತೀರಿ? ಹಾಲಿ ಎಂ ಪಿ ಅಂದ್ರೆ ಇದು ಸಂಸದರು ಯಾರಿದ್ರೆ ಕರಡಿ ಸಂಘನ್ ಅವ್ರ ಬಗ್ಗೆ. ಈಗ ಎಂ ಪಿ ಕ್ಯಾಂಡಿಡೇಟ್ಸ್ ಬಗ್ಗೆ ಏನು ಹೇಳ್ತೀರಿ? ಅವರಾದ್ರೂ ಒಳ್ಳೆಯ ಅಭಿಪ್ರಾಯ, ಒಳ್ಳೆಯ ಇದು ಜಾಣವಂತರದ್ರ ಎಲ್ಲ ಇದು. ಅವ್ರನ್ನಾದ್ರೂ ನಮಗೆ ಒಳ್ಳೆ ಪ್ರಜೆಗಳನ್ನ ಆರಿಸ್ಬೇಕು. ಅವರಾದರೂ ಒಂದು ಶಾಣೆ ಥರದಿಂದ ಇದಾದ್ರ ಅವ್ರನ್ನಾದ್ರೂ ಇದು ಆಯ್ಕೆ ಮಾಡೋಕಂತ ನಮ್ಮ ಅಭಿಪ್ರಾಯ. ಈಗ ಎಂ ಪಿ ಎಲೆಕ್ಷನ್ಸ್ ಬರತೈತಿ, ನಿಮ್ಮ ಅಭಿಪ್ರಾಯ ಏನೈತಿ? ನಾವು ಬಿ ಜೆ ಪಿ ಮಾಡ್ತೀವಿ. ಹೌದಾ? ಯಾಕೆ? ಮೋದಿ ಅಭಿವೃದ್ಧಿ ಕೆಲಸ ಅದಾವ. ಈಗ ಇಲ್ಲಿನ ಎಂ ಪಿ ಕ್ಯಾಂಡಿಡೇಟ್ಸ್ ಬಗ್ಗೆ ಏನು ಹೇಳ್ತೀರಿ? ಮತ್ತೆ ಇರೋದ್ರ ನಾವು ಹಾಕ ಮೋದಿ ಲೆಕ್ಕಕ್ಕೆ ಕ್ಯಾಂಡಿಡೇಟ್ ನೋಡಾಗಲಿ, ಮೇಲೆ ನೋಡ್ಬೇಕಷ್ಟು. ನಾವು ಕರಿಕೆ ಹೇಳ್ತಿದ್ದ ಕೊಪ್ಪಳ ಜಿಲ್ಲೆ ಕೊಪ್ಪಳ ತಾಲೂಕು ಕರಿಕೆ ಹೇಳಿ ಸರ್. ನಮ್ಮ ಅಭಿಪ್ರಾಯ ಅಂದ್ರೆ ಕಾಂಗ್ರೆಸ್ ಏನಕ್ಕೆ ಅಂದ್ರೆ ನಮ್ಮ ಬಡವ್ರ ಪರ ಬಹಳ ಸಹಾಯಕ ಇದ್ದಾರೆ ಸರ್ ಕಾಂಗ್ರೆಸ್ ಪಕ್ಷದ. ಹಂಗಾಗಿ ಸರ್ ಬಡವ್ರಿಗೆ ಅಂದ್ರೆ ಏನೋ ಸೌಲಭ್ಯ ಬಹಳ ಆಗಿದೆ ಸರ್. ರೈತರ ಪರ ಅಂದ್ರೆ ಅವರು ಸ್ವಲ್ಪ ಮಾಡ್ತಾ ಇದಾರೆ ಸರ್ ಸೌಲಭ್ಯ. ಈಗ
ಯಾವುದೇ ಕೆಲಸ ಮಾಡದೆ ಮನೆಯಾಗಿರೋ ತಾಯಂದ್ರಿಗೆ 2000 ರೂಪಾಯಿ ಮಾಡಿದ್ರು ಸರ್. ಸರ ಆದ್ಮೇಲೆ ನಮ್ಮ ಸ್ಕೂಲ್ ಹುಡುಗರಿಗೆ ಅಂದ್ರೆ ಕಾಲೇಜ್ ಹುಡುಗರಿಗೆ ಅವರಿಗೆ ವರ್ಷಕ್ಕೆ ಇಷ್ಟು ಅಂತಂದೇಳಿ ಅವ್ರಿಗೂ ಮಾಡಿದ್ದಾರೆ ಸರ್. ಹೌದ ಸರ್. ಆದ್ಮೇಲೆ ಮತ್ತೆ ನಮ್ಮ ರೈತರಿಗೂ ಸ್ವಲ್ಪ ಹಂಗೆ ಕರೆಂಟ್ ಸೌಲಭ್ಯ ಆಗುತ್ತಂತ ಮನೆಗೆ ಅವರಿಗೂ ಸೌಲಭ್ಯ ಮಾಡಿಕೊಡ್ತಾರೆ ಈ ತರ ಈ ತರ ಬಹಳ ಸೌಲಭ್ಯ ಮಾಡಿಕೊಟ್ಟರು ಸರ್. ಹಂಗಾಗಿ ನಮ್ಮ ಅಂದ್ರೆ ಕಾಂಗ್ರೆಸ್ ಎಂಪಿ ಎಲೆಕ್ಷನ್ ಅಂದ್ರೆ ಸರ್ಕಾರ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಕೆಲಸಗಳನ್ನು ನೋಡಿದ್ರೆ ಮೋದಿ ಅವರಿಗೆ ಸಪೋರ್ಟ್ ಮಾಡಬೇಕು ಅಂತ ಅನಿಸ್ತದೆ. ರಾಜ್ಯ ಸರ್ಕಾರದ ಲೆಕ್ಕನ ಹಾಕಿದಾಗ ಕಡುಬಡವರಿಗೆ 5 ಗ್ಯಾರಂಟಿ ಯೋಜನೆಗಳನ್ನ ಇದು ಮಾಡಿದ್ದಾರಲ್ಲ, ರಾಜ್ಯ ಸರ್ಕಾರದ ಬಗ್ಗೆ ನಮ್ಗೆ ಅಭಿಮಾನನೂ ಅದೇ. ಕೇಂದ್ರ ಸರ್ಕಾರದ ವಿಷಯ ಬಂದಾಗ ಕೇಂದ್ರ ಸರ್ಕಾರಕ್ಕೇನೆ ಇದೆ. ಬಿಜೆಪಿನ ಅಂದ್ರೆ ಹಿಂದುತ್ವ ಒಂದು ಬಿಟ್ಟರೆ ಉಳಿಕೆದ ಎಲ್ಲ ವರ್ಕ್ಗಳನ್ನ ಚೆನ್ನಾಗಿ ಮಾಡಿದಾರಲ್ಲ. ಮೋದಿ ಅವ್ರ ಬಗ್ಗೆ ಒಳ್ಳೆ ಅಭಿಮಾನ ಇದೆ, ಜೊತೆಗೆ ಅಂತಾರಾಷ್ಟ್ರೀಯ ಮಟ್ಟದಾಗ ಭಯೋತ್ಪಾದನೆ ಅವನ್ನೆಲ್ಲ ಸ್ವಲ್ಪ ಹತೋಟಿಗೆ ತಗೊಂಡ್ಬಂದಿದ್ದಾರೆ, ಅವರಲ್ಲಿ ಒಂದು ಚಾಕಚಕ್ಯತೆ ಇದೆ. ಉಳಿದ NDA ಅಂತ ಸಮರ್ಥ ನಾಯಕರು ಕಡಿಮೆ, ಸಮರ್ಥನೆ ತೋರಿಸ್ಬೇಕಾದ್ರೆ ಅಧಿಕಾರ ಮುಖ್ಯ. ಆದ್ರೆ ಅದು ಈ ಸದ್ಯದ ಮಟ್ಟಿಗೆ ಅವರೇ ಒಂದು ಒಳ್ಳೆ ಇದು ಅಂತ ನಮ್ಮ ಎಂಪಿ ಎಲೆಕ್ಷನ್ಸ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ ಸರ್? ನಮಗಂತರೂ BJP ಬರ್ಬೇಕು ಸರ್. ಯಾಕಪ್ಪಂದ್ರೆ ಮೇಲುಗಡೆ ಚೆನ್ನಾಗಿ ಬರ್ ಸರ್. ಈಗ ಬಸ್ನೂ ಫ್ರೀ ಕೊಟ್ಬಿಟ್ಟಾರೆ, ಅದು ಒಂದು ಸ್ವಲ್ಪ ಸಮಸ್ಯೆ ಆಗುವಂತೈತಿ ಬರಕ್ಕೆ ಹೋಗಕ್ಕ. ಮತ್ತು ಫ್ರೀನೂ ಕೊಟ್ಬಿಟ್ಟಾರ, ಅನುಕೂಲ ಇಲ್ಲ ರೀ. ಬಸ್ಸು ಕುಂದ್ರಕ್ಕೂ ಜಾಗಿಲ್ಲ, ಹೋಗೋಕ್ಕೂ ಜಾಗಿಲ್ಲ. ಅದ್ರ ಸಂಬಂಧ BJP ಬಂದರೆ ಚಲೋ. ಇದು ಕ್ಯಾನ್ಸಲ್ ಮಾಡ್ಬೇಕು ರೀ ಫ್ರೀ. ಹಾಸ್ಪಿಟಲ್ ಆಗಲಿ ಒಂದು ಸ್ವಲ್ಪ ಕಮ್ಮಿ ಇದು ಸೊಳ್ಳೆ ಕೊಟ್ಟರೆ ನಮ್ಗೆ ಚಲೋ ಆಗುತ್ತೆ ರೀ. ಇದಂತೂ ಕ್ಯಾನ್ಸಲ್ ಮಾಡ್ಬೇಕ್ರಿ. ಇಲ್ಲಿ ನಮ್ಗೆ ನಮ್ದು ಕಾಂಗ್ರೆಸ್ಸೇ ಬರಲಿ BJP ಬರಲಿ, ನಮ್ಗೆ ಇಲ್ಲಿ ಕೊಪ್ಪಳದಲ್ಲಿ ಏನು ಬರ್ತಾನೆ ನಮ್ಗಿನ್ನೂ ಫೈನಲ್ ಗೊತ್ತಿಲ್ಲ. ಯಾಕಂದ್ರೆ ಕಾಂಪಿಟೇಷನ್ ಎರಡು ಸೈಡ್ ಹಂಗೆ ಐತಿ. ಆದ್ರೆ ಮ್ಯಾಲ ಮಾತ್ರ BJP ಬರ್ಬೇಕು, ನಮ್ಗೆ ಮೋದಿನೇ ಬರ್ಬೇಕು. ಮೋದಿ ಬಿಟ್ಟರೆ ಯಾರು ಬಂದ್ರೂ ಉಳಿಗಾಗಿಲ್ಲ ದೇಶಕ್ಕೆ. ಇದಂತರ ಹೇಳ್ಬೋದು ಪಕ್ಕ ಕಟ್ಟಿಟ್ಟಿದ್ ಬುತ್ತಿ ಫಿಕ್ಸ್ ಹೇಳ್ತೀವಿ. ಏನು ಇಲ್ಲಿ ನೋಡಕತ್ತೀವಲ್ರಿ, ದಿನ ಒಂದೊಂದು ಸಮಸ್ಯೆ ಆಗಕತ್ತಾವು. ಏನು ಮಾಡಕತ್ತೀರಿ? ಒಂದಕ್ಕರ ಸರಿ ರೆಸ್ಪಾನ್ಸ್ ಮಾಡೋವಲ್ರಿ. ಎಲ್ಲ ಕೇರ್ಲೆಸ್ ಆಗಿ ಮಾತಾಡ್ತಾರೆ ಎಲ್ಲ ಸರ್. ಯಾವುದೇ ಆಯ್ತು ಈಗೆಲ್ಲ ದಿಢೀರ್ ಇನ್ಸಿಡೆಂಟ್ಸ್ ನಡೆಯಕತ್ತಾವಲ್ಲ, ಕೊಲೆ ಪ್ರಕರಣ ಆಯ್ತು, ರೇಪ್ ಆಯ್ತು, ಒಂದಕ್ಕರ ಸೀರಿಯಸ್ ಇದು ತೊಗೊಳ್ತಾ ಇಲ್ಲ ಯಾರು. ಏನಾರು ತೊಗೊಂಡ್ರೆ ನಮ್ಗೆ ಯಾಕೆ ಬಿಡೋ, ಏನೋ ಕೇರ್ಲೆಸ್ ಆಗಿ ಮಾತಾಡ್ತಾರೆ. ಬೇರೆ ಕಡೆ ನಾವೆಲ್ಲ ನೋಡ್ತಿದ್ವಿ, ಅಲ್ಲಿ ಕೊಲೆ ಆಗ್ತದೆ, ಇಲ್ಲಿ ಕೊಲೆ ಆಗ್ತದೆ, ಛತ್ತೀಸ್ಗಢ ಅಲ್ಲಿ UPL ಇದು ಆಗ್ತದೆ. ಈಗ UPL ಅಲ್ಲಿ ಭಾಳ ಸ್ಟ್ರಾಂಗ್ ಮಾಡಿದ್ದಾರೆ. ಈಗ ನಮ್ಮಲ್ಲಿ ನಾವು ನೋಡ್ತೀವಿ, ಈಗ ರೀಸೆಂಟ್ ಆಗಿ ಗದಗ್ನಲ್ಲಿ ಒಂದಾಗಿದ್ರೆ, ಹುಬ್ಳಿಯಲ್ಲಿ ಒಂದಾಗಿದೆ, ಆಮೇಲೆ ಇಲ್ಲಿ ರೀಸೆಂಟ್ ಆಗಿ ಕಿನ್ನಾಳಗೆ ಒಂದಾಗಿದೆ. ನಮ್ಮ ಸುತ್ತಮುತ್ತಲ ನೋಡಕತ್ತೀವಿ ಈಗ ನಮಗೆ ರಕ್ಷಣೆ ಇಲ್ಲಪ್ಪ ಅಂದ್ರೆ ಮತ್ತೆ ಇವ್ರು ಹೆಂಗ್ ರಕ್ಷಣೆ ಕೊಡ್ತಾರ? ಅದಕ್ಕೆ ನಮ್ಮ BJP ತಂದ್ರಪ್ಪ ಅಂತಂದ್ರೆ ಅವ್ರು ರಕ್ಷಣೆ ಕೊಡ್ತಾರ ಅನ್ನೋದು ಭಾಳ ನಮ್ಗೆ ಇದೇ ಇದೆ ಸರ್. ನಮ್ಮ ರಕ್ಷಣೆಗೋಸ್ಕರ ಆಮೇಲೆ ಒಳ್ಳೆ ವ್ಯಕ್ತಿನೂ ತರ್ಬೇಕು ಸರ್. ಈಗ ನಮ್ಮ ಏನಲ್ಲಿ ಏನಪ್ಪ ಸ್ಟ್ರಾಂಗ್ ಪರ್ಸನ್ ಬೇಕು ನಮಗೆ. ಈ ಸುಮ್ಮನೆ ಅವ್ನು ತಿಂತಾರೆ ತಂದ್ರಪ್ಪ ಅಂದ್ರೆ ಅಲ್ಲ, ಎಜುಕೇಷನ್ ಪರ್ಸನ್ ಇರಬೇಕು ನಮಗೆ, ನಮ್ಮನ್ನ ಎಲ್ಲ ಕಾಪಾಡೋಕು, ನಮ್ಮನ್ನಲ್ಲ ನಮ್ಮ ಮಕ್ಕಳು ಕೂಡ ಕಾಪಾಡ್ಬೇಕು. ನಮಗೆ ಮುಂದಿನ ನಮ್ಮ ಭವಿಷ್ಯ ನೋಡ್ಬೇಕಲ್ಲ, ಫ್ಯೂಚರ್ ನೋಡ್ಬೇಕಲ್ಲ, ಅವ್ರ ಸಲುವಾಗಿ ಆದ್ರೆ ನಾವು ಇದು ಮಾಡ್ಬೇಕು ಸರ್. ಅದಕ್ಕೆ BJP ಚಲೋ ಅಂತ ಹೇಳಿ ಸರ್. ಇಲ್ಲ ಸರ್, ಅಷ್ಟೇ ಸರ್ ನಾವು ಹೇಳೋದು, ಮೋದಿ ಬರ್ಬೇಕು ಅಷ್ಟೇ ನಮ್ಗೆ. ನಾವು ಬೇರೆ ಯಾರು ನಮ್ಗೆ ಇಲ್ಲಿ ಯಾರು ಬರ್ತಾರೋ ಗೊತ್ತಿಲ್ಲ, ನಮ್ಮ ಮೇಲ್ಗಡೆ ಮಾತ್ರ ಮೋದಿನೇ ಇರ್ಬೇಕು ಅಷ್ಟೇ. ಕಾಂಗ್ರೆಸ್ ಯಾಕೆ? ಹೌದು, ಯಾಕಂದ್ರೆ ಎಲ್ಲ ಕಡೆಯಿಂದ ಅನುಕೂಲ ಇದೆ, ಕರೆಂಟ್ ಫ್ರೀ ಇದೆ, ಬಸ್ ಫ್ರೀ ಇದೆ, ಮತ್ತೆ ಹೆಣ್ಮಕ್ಳಿಗೆ ಎಲ್ಲಿ ಹೋಗ್ಬೇಕಂದ್ರೆ ಮತ್ತೆ ಟಿಕೆಟಿಗೆ ರೊಕ್ಕ ಅದು ಇದು, ಮನೆಯಲ್ಲಿ ಜನ ಜಾಸ್ತಿ ಇರ್ತಾರೆ, ಏನೋ ಒಂದು ನಡೀತೈತಿ, ಬಡವ್ರು ನಡೆಯಾಕತೈತಿ, 2000 ರೂಪಾಯಿ ಒಂದು ಹಾಕಾಕತ್ತಾರ, ಏನೋ ಮನೆಗೆ ಹೆಂಗೋ ಒಂದು ನಡೀತೈತಿ, ಬಡವ್ರು ಅಡ್ಜಸ್ಟ್ಮೆಂಟ್ ಆಗಿ ಹೋಗುತ್ತೆ. ಇಲ್ಲಂತೂ ನಮ್ದು ಕಾಂಗ್ರೆಸ್ ಕಾಂಗ್ರೆಸ್. ಸರ್ ನಮಸ್ಕಾರ, ತಮ್ಮ ಹೆಸರು? ನಾನು ಸುರೇಶ್ ಅಂತ. ಏನ್ ಕೆಲಸ ಮಾಡ್ತೀರಿ? ನಾವು ಎಕ್ಸಿಂಡಿ ವರ್ಕರ್. ಈಗ MP ಎಲೆಕ್ಷನ್ಸ್ ಬರ್ತಾ ಇದೆ, ನಿಮ್ಮ ಅಭಿಪ್ರಾಯ ಏನಿದೆ ಸರ್? ಮಾಡೋಕ್ ಸರ್, ಒಳ್ಳೇದು ಯಾರು ಮಾಡ್ತಾರೋ ಅವ್ರು ನೋಡಿ ಓಟ್ ಹಾಕ್ತಾರೆ ಅಷ್ಟೇ. ಈಗ MP ಕ್ಯಾಂಡಿಡೇಟ್ಸ್ಗಳ ಬಗ್ಗೆ ಏನ್ ಹೇಳ್ತೀರಿ? ಕ್ಯಾಂಡಿಡೇಟ್ಸ್ ಯಾರನ್ನು ನೋಡಕ್ ಹೋಗ್ಬಿಡ್ತಾರೆ, ನಮ್ಮ ಇದನ್ನ ನೋಡ್ಕೊಂಡು ನಮ್ಗೆ ಸರಿ ಅನ್ಸುತ್ತೆ ಹಾಕ್ಬೇಕು, ಇಲ್ಲಾಂದ್ರೆ ಅದನ್ನ ಹೇಳ್ಕೊಂತ ಹೋದ್ರೆ ಅವ್ರವ್ರ ಅನುಕೂಲಕ್ಕೆ ಏನೇನೋ ಹೇಳ್ತಾರೆ, ಅವ್ರು ನಾವು ಕೇಳಕ್ ಹೋಗ್ಬಿಡು. ನಮ್ಮ ಇಷ್ಟ ನಾವು ಆಯ್ಕೆ ಮಾಡ್ಕೋಬೇಕು ಅಷ್ಟೇ, ಜನಗಳು ತಿಳ್ಕೊಬೇಕಾದ್ರೆ. ಯಾರು ಹಂಗೆ ಹೇಳ್ತೋ ಅನ್ಕೊಂತ ಹೋದ್ರೆ ಯಾರಿಗೆ ಏನಾಗಲ್ಲ. ನಾವು ದುಡಿಯೋ ತಪ್ಪಂತ ತಪ್ಪಂಗಿಲ್ಲ, ನಾವು ದುಡಿಬೇಕು, ನಾವು ಕೆಲಸ ಮಾಡಬೇಕು, ಯಾವತ್ತು ಇಟ್ಟದ್ದು ಊಟ ಮಾಡಬೇಕು ಅಷ್ಟೇ. ಯಾರು ಬಂದ್ರೆ ನಮ್ಗೆ ಏನಾಗುತ್ತೆ ಇಲ್ಲ ತಾನೇ ಅಷ್ಟೇ. ಈಗ ಒಳ್ಳೆ ಅಭ್ಯರ್ಥಿಗಳಂದ್ರೆ ಯಾವ ತರ ನಿಮ್ಮ ಪ್ರಕಾರ? ಯಾರಿಗೆ ಒಳ್ಳೆ ಅಭ್ಯರ್ಥಿ? ಈಗಿನ ನಾವು ಜನಗಳು ಹಂಗದೀವಿ, ಒಂದೇ ಯಾರಿಗೆ ಅಭ್ಯರ್ಥಿ ಯಾರು ಒಳ್ಳೇದ. ಈಗ ಅವರು ಅನುಕೂಲ ಅವ್ರು ನೋಡ್ತಾರೆ, ನಮ್ಮ ಅನುಕೂಲ ನಾವು. ಈಗ ಸಿಗತ್ತಂದ್ರೆ ಯಾರೋ ಕೊಡ್ತಾರೆ ಅಂದ್ಬಿಟ್ಟು ನಾವು ಓಟ್ ಮಾಡ್ಕೊಳಕ್ಕೆ ಈಗ ನಾವು ಅದು ಮಾಡಬಾರ್ದು. ತಿಳಿದವರು ಆದ್ರೆ ಮಾಡಬಾರ್ದು, ಅದನ್ನ ತಿಳ್ಕೊಳ್ಳೋ ಜನ ಈಗಿಲ್ಲ. ಈಗಿನ ಕಾರಣ ಹಂಗೈತಿ, ಏನ್ ಮಾಡಕ್ಕಲ್ಲ ಜನರೇಷನ್ ಹಂಗೆ. ಸರ್ ನಮಸ್ಕಾರ, ತಮ್ಮ ಹೆಸರು? ವೆಂಕಟೇಶ್. ಏನ್ ಕೆಲಸ ಮಾಡ್ತೀರಿ? ನಾವು ಗವಿಸಿದ್ದೇಶ್ವರ ಹೈಸ್ಕೂಲ್ಗೆ ಹೆಡ್ ಮಾಸ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ.
ಎಂಪಿ ಎಲೆಕ್ಷನ್ ಮತದಾನ ಹಕ್ಕಂತಕ್ಕಂಥದ್ದು ಸಾರ್ವತ್ರಿಕವಾಗಿರ್ತಕ್ಕಂಥದ್ದು, ಇದನ್ನ ಪ್ರತಿಯೊಬ್ಬರು ಕೂಡ ನಾವು ಅದನ್ನ ಯುಟಿಲೈಸ್ ಮಾಡ್ಕೋಬೇಕಾಗುತ್ತೆ. ಆ ಮತದಾನ ಮಾಡೋ ಕಾಲಕ್ಕೆ ಸೂಕ್ತವಾದಂತ ಅಭ್ಯರ್ಥಿ, ಉತ್ತಮವಾದಂತ ಸರ್ಕಾರ ನಡೆಸತಕ್ಕಂತ ಒಂದು ರಾಜಕೀಯ ಪಕ್ಷ ಯಾವುದನ್ನ ಪ್ರಜೆಗಳು ಅದನ್ನ ಕಂಡುಕೊಂಡು ಮತದಾನ ಮಾಡೋದು ಉತ್ತಮ ಅಂತ ತಿಳ್ಕೊಂಡು ಅನಿಸ್ತಾ ಇದೆ. ಹಾಗೆ ಎಂಪಿಗಳಾಗಿರ್ತಕ್ಕಂಥವ್ರು ಸಾರ್ವಜನಿಕರಿಗೋಸ್ಕರವೇ ತಾವು ಕೂಡ ಏನು ಮಾಡಬೇಕಾಗ್ತೈತೆಪ್ಪ ಅಂತಂದರೆ ಒಂದು ಉತ್ತಮವಾದಂಥ ಕೆಲಸ ಕಾರ್ಯಗಳನ್ನು ಮಾಡಬೇಕಾಗ್ತೈತಿ. ದೇಶದ ಪ್ರಗತಿಗೋಸ್ಕರ ಅನೇಕ ವಿಚಾರಗಳನ್ನು ಕೂಡ ಅವರು ಮಾಡಬೇಕಾಗ್ತೈತಿ. ತಮ್ಮ ಸ್ವಾರ್ಥತೆಯನ್ನು ಬಿಟ್ಟು ನಿಸ್ವಾರ್ಥತೆಯಿಂದ ಈ ದೇಶಕ್ಕಾಗಿ ಅವರು ಸೇವೆಯನ್ನು ಸಲ್ಲಿಸಿದ್ದಾದರೆ ಇವತ್ತು ಈ ದೇಶ ಎಲ್ಲ ರೀತಿಯಲ್ಲೂ ಕೂಡ ಪ್ರಗತಿ ಹೊಂದಲಿಕ್ಕೆ ಮತ್ತು ಎಲ್ಲ ಜನರು ನೆಮ್ಮದಿಯಿಂದ ಬದುಕಲಿಕ್ಕೆ ಸಾಧ್ಯ ಆಗ್ತೈತೆ ಅನ್ನುವಂತ ಒಂದು ಮಾತನ್ನು ಹೇಳಿ ಬಯಸ್ತಾ ಇದ್ದೇನೆ. ಕೊಪ್ಪಳದ ಅಭಿವೃದ್ಧಿಗಾಗಿ ಏನೇನು ಆಗಬೇಕು? ಕೊಪ್ಪಳದ ಅಭಿವೃದ್ಧಿಗಾಗಿ ಇನ್ನೂ ತುಂಬಾ ಕೆಲಸಗಳಿವೆ. ಯಾಕಂತಂದ್ರೆ ಮೊದಲೇದಾಗಿ ಇನ್ನೂ ನಮ್ದು ಈ ರೈಲ್ವೆ ಸ್ಟೇಷನ್ ಅಂತಕ್ಕಂಥದ್ದು ಅದು ಸ್ವಲ್ಪ ಪ್ರಗತಿ ಆಗ್ಬೇಕಾಗಿದೆ ಮುಖ್ಯವಾಗಿ ಅದು. ಯಾಕಂತಂದ್ರೆ ಅದ್ರದ್ದು ಬಹಳ ತೊಂದರೆ ಇದೆ, ಅದು ಆಗ್ಬೇಕಾಗಿದೆ. ಹಾಗೆ ಸಾರ್ವಜನಿಕರ ಕುಡಿಯುವ ನೀರಿನ ವ್ಯವಸ್ಥೆ ಕೂಡ ಸ್ವಲ್ಪ ಅದ್ರೂ ಕೂಡ ತೊಂದರೆ ಆಗ್ತಾ ಇದೆ, ಅದು ಕೂಡ ಆಗ್ಬೇಕಾಗ್ತಾ ಇದೆ. ಹಾಗೆ ಮತ್ತೆ ಇನ್ನೊಂದು ಏನಪ್ಪ ಅಂತಂದ್ರೆ ಈ ಕೊಪ್ಪಳದಲ್ಲಿ ಕೆಲವು ಉದ್ಯಾನವನಗಳಿಲ್ಲ. ಇವತ್ತು ಮಕ್ಕಳನ್ನು ಕರೆದುಕೊಂಡು ಆಗಲಿ ಅಥವಾ ನಿವೃತ್ತಿ ಹೊಂದಿರತಕ್ಕಂಥ ಅಥವಾ ಏಜ್ ಆಗಿರ್ತಕ್ಕಂಥ ಜನರು ಮತ್ತೇನೋ ವಿಶ್ರಾಂತಿಗಾಗಿ ಹೋಗ್ಬೇಕಪ್ಪ ಅಂತಂದರೆ ಅಲ್ಲಿ ಸ್ವಲ್ಪವಂಥ ಉದ್ಯಾನವನಗಳಾಗೋದು ಭಾಳ ಉತ್ತಮ. ನನಗನ್ಸಿದ ಮಟ್ಟಿಗೆ ಇಲ್ಲಿ ಎಲ್ಲಿ ನಾನು ಅಂಥವು ಯಾವ ನಾನು ಕಾಣ್ತಾ ಇಲ್ಲ, ನನ್ನ ತಿಳುವಳಿಕೆ ಮಟ್ಟಿಗೆ ಅಂಥವು ಆಗಬೇಕು. ಅಂಥವು ಭಾಳ ಕಡಿಮೆ ಇದೆ. ಈ ಒಂದು ಈ ಕೊಪ್ಪಳ ನಗರ ಸುಂದರವಾಗಿ ಕಾಣಬೇಕಾಗಿತ್ತಪ್ಪ ಅಂತಂದರೆ ಉದ್ಯಾನವನಗಳು ಭಾಳ ಮುಖ್ಯವಾಗಿರ್ತಕ್ಕಂಥವುಗಳು, ಅದು ಆಗಬೇಕಾಗಿದೆ. ಹಾಗೆ ಸ್ವಲ್ಪ ಅದರಲ್ಲಿ ನೀರಿಂದು ಸ್ವಲ್ಪ ಭಾಳ ಅನಾನುಕೂಲ ಇದೆ, ಅದು ಕೂಡ ಆಗಬೇಕಾಗಿದೆ. ಇನ್ನು ರಸ್ತೆಗಳ ಕಾಮಗಾರಿಗಳು ಕೂಡ ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಆದರೆ ಇಂಥ ಒಂದು ಕೆಲವು ಏನು ಈ ಸರ್ಕಲ್ನಲ್ಲಿ ಆಗ್ತಕ್ಕಂಥ ಗದ್ದಲಗಳನ್ನು ಟ್ರಾಫಿಕ್ಗಳನ್ನು ತಪ್ಪಿಸಲಿಕ್ಕೆ ಸಾಧ್ಯ ಆಗ್ತೈತೆ ಅನ್ನುವಂಥ ವಿಚಾರ ನನಗೆ ಬರ್ತಾ ಇದೆ. ನಮಸ್ಕಾರ, ತಮ್ಮ ಹೆಸರು? ನಸೀಮ್ ಸಾಬ್. ಏನ್ ಕೆಲಸ? ಟಿ ಪಾಯಿಂಟ್ ಇದೆ ಸರ್, ಮಾಡಲೇ ಒಂದು 15 ವರ್ಷದಿಂದ ಇದೆ ಸರ್, ಬಿಸ್ನೆಸ್ ಚೆನ್ನಾಗಿದೆ ಸರ್. ನಮ್ಮ ಅಭಿಪ್ರಾಯ ನೋಡ್ರಿ ಸರ್, ಕಾಂಗ್ರೆಸ್ ಬರ್ಬೇಕಂತ ಹೇಳಿ. ಕಾಂಗ್ರೆಸ್ ಸಿದ್ದರಾಮಯ್ಯ ಅವರು, ಡಿ ಕೆ ಶಿವಕುಮಾರ್ ಅವರು ಬಹಳ ಸವಲತ್ ಮಾಡಿಕೊಟ್ಟಿದ್ದಾರೆ ಬಡವ್ರಿಗೆ. ಬಿಜೆಪಿ ಅವರು ಬರೀ ಜಗಳ ಹಸ್ತಾರ ಸರ್, ಬರೀ ಜಗಳ ಹಸ್ತಾರ, ಅವ್ರು ಮಾಡ್ತಾರ ಇವ್ರು ಮಾಡ್ತಾರ, ತಮ್ದು ಇದರಲ್ಲಿ ನೋಡ್ಕೋಬೇಕು. ಮೊದಲಾಗೆ ಜಗಳ ಹಸ್ತಾರಲ್ಲ ಸರ್, ಹಿಂದೂ ಮುಸ್ಲಿಮ್ಸ್ಗೆ ಅವು ಇವು ಎಲ್ಲ ಜಗಳ ಹಚ್ಚಿ ಎಲ್ಲ ಮಾತಾಡ್ತಿರ್ತಾರೆ ಸರ್. ಕಾಂಗ್ರೆಸ್ನವರು ಚೆನ್ನಾಗಿದೆ, ಮಂದಿಗೆ ಬಡವ್ರಿಗೆ ಚೆನ್ನಾಗಿ ನೋಡ್ಕೊಂತಾರ. ಎಂ ಪಿ ಚೆನ್ನಾಗಿದ್ರು ಬಿಡ್ರಿ ಸರ್, ಎಂ ಪಿ ಚೆನ್ನಾಗಿದ್ರು. ಈಗ ನೆಕ್ಸ್ಟು ಆಧಾರ ರಾಘವೇಂದ್ರ ಇಟ್ನಾಳ್ ಅವ್ರದ್ದು, ಅವ್ರದ್ದು ಚೆನ್ನಾಗಿದೆ, ಪರವಾಗಿಲ್ಲ. ಎಂ ಪಿ ಎಲೆಕ್ಷನ್ ಬರ್ತಾ ಇದೆ, ಬಂದಾಗಿದೆ ಬಂದಾಗಿದೆ. ಇಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಮತ್ತು ಬಿ ಜೆ ಪಿ ಅಭ್ಯರ್ಥಿ ಎರಡು ನೇರ ಹಣಾಹಣೆ ಇದೆ, ಬೇರೆ ಏನಿಲ್ಲ ಇದರಲ್ಲಿ, ಎರಡನೇ ಮಾತಿಲ್ಲ. ಆಮೇಲೆ ಎರಡು ಇಬ್ಬರು ಚೆನ್ನಾಗಿದೆ. ಒಬ್ಬರು ಅಂತೂ ರಾಜಕೀಯಕ್ಕೆ ಹೊಸಬ್ರು, ಅವರು ಡಾಕ್ಟರ್ ಬಸವರಾಜ್ ಕ್ಯಾವ್ಟರ್ ಅಂತ ಬಿ ಜೆ ಪಿ ಅಭ್ಯರ್ಥಿ ಹೊಸಬ್ರು. ಇವರು ರಾಜಶೇಖರ್ ಹಿಡ್ನಾಳ ಅಂತೂ ಎರಡು ಸಲ ಇದನ್ನು ಮಾಡಿ ಕಂಟೆಸ್ಟ್ ಮಾಡಿ ಇದನ್ನು ಮಾಡಿದ್ದಾರೆ ಅವರು. ಇದು ಇವಾಗಿನ ಪರಿಸ್ಥಿತಿ. ಬಟ್ ಇಬ್ಬರದು ಭಾಳ ಚೆನ್ನಾಗಿ ನಡೀತಾ ಇದೆ ಎಲ್ಲ. ಕೊಡ್ತಾರೆ, ಕೊಡಲ್ಲ ಅಂತ ಏನಿಲ್ಲ, ಕೊಡ್ತಾರೆ ಅವರು ಕೊಡ್ತಾರೆ. ಹಾಲಿ ಸಂಸದರು ಕಾರ್ಯವೈಖರಿ ಬಗ್ಗೆ ಹೇಳುವಾಗ ಅವ್ರದಲ್ಲಿ ಏನು ತಗಂತ, ಅವ್ರು ತಮ್ಮ ಏನಿತ್ತು ತಮ್ಮ ಕೆಲಸ ತಾವು ಮಾಡಿದ್ದಾರೆ. ಕೇಂದ್ರದಿಂದ ಏನು ತರಬೇಕಾಯಿತು ತಂದು ಇಲ್ಲೆಲ್ಲ ವರ್ಕ್ ಮಾಡಿದ್ದಾರೆ ಹಾಲಿ ಸಂಸದರು. ಬಟ್ ಅನ್ಫಾರ್ಚುನೇಟ್ಲಿ ಅವ್ರಿಗೆ ಟಿಕೆಟ್ ಸಿಗಲಿಲ್ಲ ಅಂತ ಹೇಳಿ ಅವರು ಈ ಸಾರಿ ಬೇರೆ ಅಂದರೆ ಕಾಂಗ್ರೆಸ್ ಜಾಯ್ನ್ ಆದರು ಅವರು. ಅದು ಕಾರಣ ಇರ್ಬೋದು ಸರ್, ಅವ್ರು ಟಿಕೆಟ್ ಮಿಸ್ ಆಗೋದಕ್ಕೆ. ಟಿಕೆಟ್ ಮಿಸ್ ಆಗೋದಕ್ಕೆ ಕಾರಣ ಅಂತಂದರೆ ಅದು ಅವ್ರದ್ದು ಬಿ ಜೆ ಪಿಯಲ್ಲಿ ಅವ್ರದ್ದು ಏನಿದೆ ಅಂತ ನಮಗೆ ಗೊತ್ತಾಗುತ್ತೆ. ನಿಮ್ಮ ಅಭಿಪ್ರಾಯ? ನಮ್ಮ ಅಭಿಪ್ರಾಯ ಅವ್ರಿಗೆ ಒಂದು ಏಜ್ ಫ್ಯಾಕ್ಟರ್ ಅಂತ ನಾನು ಅಂದ್ಕೊಂಡಿದ್ದೀನಿ. ಏಜ್ ಫ್ಯಾಕ್ಟ್ರು, ಅವ್ರಿಗೆ ಆಲ್ರೆಡಿ 2 ಸಲ ಆಗಿದ್ದಾರೆ, ಹೊಸಬರಿಗೆ ಚಾನ್ಸ್ ಕೊಡೋಣ ಅಂತ ಕೊಟ್ಟಿರ್ಬೋದು ಅಂತ ನಮ್ಮ ಅನಿಸಿಕೆ.
ಈಗ ಎಂಪಿ ಎಲೆಕ್ಷನ್ಸ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ? ನಮ್ಗೆ ಎಂಪಿ ಎಲೆಕ್ಷನ್ ಅಂದ್ರೆ ಮೋದಿ ಬರ್ಬೇಕಂದ್ರೆ ಯಾಕೆ? ಅವ್ರು ಒಳ್ಳೆ ಕಾರ್ಯಗಳನ್ನು ಮಾಡಿದ್ದಾರೆ, ಹಂಗಾಗಿ ಒಳ್ಳೆ ಎಲ್ಲರೂ ಸೌಲಭ್ಯ ಭಾಳ ಕೊಟ್ಟಿದ್ದಾರೆ ರೋಡಿನ ಬಗ್ಗೆ ಎಲ್ಲದ್ರ ಬಗ್ಗೆ ಒಳ್ಳೆ ಜನಾಭಿಪ್ರಾಯ ಭಾಳ ಇದ್ದಾರೆ ಅವ್ರು ಬರ್ಬೇಕಂತ. ಏನು ಒಳ್ಳೆ ಕಾರ್ಯಗಳು ಇಂದ ರೋಡ್ ಆಗಿದಾವ್ ರೀ, ಆಮೇಲೆ ಭಾಳ ಕೆಲಸ ಆಗಿದ್ದಾವೆ, ಕಾಶ್ಮೀರ 371 ತೆಗೆದಿದ್ದಾರೆ, ಅಂಥವನ್ನು ಭಾಳ ಅನೇಕ ಅದಾವು, ಅವೆಲ್ಲ ತೆಗಿಬೇಕಂತೇಳಿ ಅವ್ರನ್ನ ತರಬೇಕಾದ ಒಂದು ವಿಚಾರ. ಕೊಪ್ಪಳದಲ್ಲಿ ಏನೇನು ಅಭಿವೃದ್ಧಿ ಆಗಿದಾವೆ? ಕೊಪ್ಪಳದಲ್ಲಿ ಆಗಿದಾವ್ರಿ, ಅವರು ಮೊದಲ ಈಗ ನಮ್ಮ ಕಡೆ ಇವರಿದ್ರೆ ಸಂಗಣ್ಣ ಅವರಿದ್ದರು, ಈಗ ಅವರಿಲ್ಲ, ನಮ್ಮ ಕೆಲಸ ಆಗಿದೆ ಕೊಪ್ಪಳಕ್ಕೆ ಆಗಿದೆ. ಈಗ ಎಂ ಪಿ ಅಭ್ಯರ್ಥಿಗಳ ಬಗ್ಗೆ ಏನು ಹೇಳ್ತೀರಿ? ಅಭ್ಯರ್ಥಿ ಬಗ್ಗೆ ನೋಡಿದ್ರೆ ಇಬ್ಬರು ಹೊಸಬ್ರೆ, ಹಂಗೆ ನೋಡಿದ್ರೆ ಇಬ್ಬರು ಹೊಸಬ್ರೆ, ಬಟ್ ನಮ್ಮದು ಒಲಗಿರೋದು ಇವ್ರದ್ದು ಕೆ ಬಸವರಾಜ್ ಅವ್ರ ಕಡೆ ಆಗು ಒಲವಿ. ನಮಸ್ಕಾರ, ತಮ್ಮ ಹೆಸರು? ಕಿರಣ್ ಅಂತ ಸರ್. ಏನ್ ಕೆಲಸ ಮಾಡ್ತಾ ಇದ್ದೀರಿ? ಆಟೋ ಡ್ರೈವರ್ ಸರ್. ಎಷ್ಟು ವರ್ಷದಿಂದ? 15 ವರ್ಷ ಸರ್. ಹೇಳಿ, ಇವಾಗ ಎಂ ಪಿ ಎಲೆಕ್ಷನ್ಸ್ ಬರ್ತಾ ಇದೆ, ಅಭಿಪ್ರಾಯ ಏನಿದೆ? ಎಂ ಪಿ ಎಲೆಕ್ಷನ್ ಅಂದ್ರೆ ಮೋದಿಜಿ ಬೇಕು ಸರ್. ದೇಶಕ್ಕಾಗಿ ಒಳ್ಳೆ ಆಡಳಿತ ಕೊಟ್ಟಿದ್ದಾರೆ, ಡೆವಲಪ್ಮೆಂಟ್ ಆಗಿದೆ, ದೇಶ ಉನ್ನತ ಮಟ್ಟಕ್ಕೆ ಹೋಗ್ಬೇಕಂದ್ರೆ ಮೋದಿಜಿ ಅವ್ರು ಬೇಕೇ ಬೇಕು, ಅನಿವಾರ್ಯ. ಈಗ ಇಲ್ಲಿ ಹಾಲಿ ಎಂ ಪಿ ಅವರ ಕಾರ್ಯವೈಖರಿ ಬಗ್ಗೆ ಏನ್ ಹೇಳ್ತೀರಿ? ಚೆನ್ನಾಗಿ ಮಾಡಿದ್ದಾರೆ ಸರ್, ಪರವಾಗಿಲ್ಲ. ಏನೇನು ಮಾಡಿದ್ದಾರೆ? ಒಳ್ಳೆ ಇಲ್ಲಿ ಬ್ರಿಡ್ಜ್, ಆಮೇಲೆ ಇವೆಲ್ಲ ರೋಡ್ ಗೀಡು, NH ಚೆನ್ನಾಗಿ ಮಾಡಿದ್ದಾರೆ ಸರ್. ಈಗ ಎಂ ಪಿ ಎಲೆಕ್ಷನ್ಗೆ ಯಾರ್ಯಾರು ನಿಂತಿದ್ದಾರೆ ಅಂತ ಗೊತ್ತಾ? ಹೌದು ಸರ್, ಬರ್ತಿದೆ ಬಸವರಾಜ್ ಕ್ಯಾಪ್ಟೂರ್ ಅಂತೇಳಿ ಬಿಜೆಪಿ ನಿಂತ, ಆಮೇಲೆ ರಾಜಶೇಖರ್ ಇಟ್ನಾಳ ಅಂತೇಳಿ ಕಾಂಗ್ರೆಸ್ ನಿಂತ. ಹಂಗೆ ಅವರಿಬ್ಬರು ಮಧ್ಯೆ ಪ್ರಬಲ ಪೈಪೋಟಿ ಇದೆ ಅನ್ಸುತ್ತಾ? ಇದೆ ಸರ್, ಇದೆ, ಪರವಾಗಿಲ್ಲ. ಅಭಿಪ್ರಾಯ ಏನಾಗ್ಬೋದು ಸರ್? ಇದು 50-50 ಇದೆ ಸರ್. ಹಾಂ, 50-50 ಇದೆ, ಆದರೂ ಇನ್ನೂ ನೋಡ್ಬೇಕು, ಇಲ್ಲಿ ಯಾವ್ದಾರ ಮೋದಿದು ಒಂದು ದೊಡ್ಡ ಸಮಾವೇಶ ಆದರೆ ಬಿಜೆಪಿಗೆ ಅನುಕೂಲ ಆಗೋಲೆಕ್ಕ. ಸರ್, ಈಗ ಎಂ ಪಿ ಎಲೆಕ್ಷನ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ? ನಮ್ಮ ಅಭಿಪ್ರಾಯ ಏನಂದ್ರೆ, 5 ಗ್ಯಾರಂಟಿಗಳು ಕೊಟ್ಟಿರೋದ್ರಿಂದ ಕಾಂಗ್ರೆಸ್ ಒಳ್ಳೆ ಕೆಲಸ ಮಾಡ್ತಿದೆ, ಸಿದ್ದರಾಮಯ್ಯ ಒಳ್ಳೆ ಕೆಲಸ ಮಾಡ್ತಾರೆ, ಅದ್ರ ಸಲುವಾಗಿ ಕಾಂಗ್ರೆಸ್ ಮಾಡ್ತಾವೆ. ರಾಜಶೇಖರ್ ಇಟ್ನಾಳು 100,000 ಅಂತರದಿಂದ ಗೆಲ್ತಾರೆ ಇಲ್ಲಿ. ಈಗ ಹಾಲಿ ಎಂ ಪಿ ಅವರ ಕಾರ್ಯವೈಖರಿ ಬಗ್ಗೆ ಏನು ಹೇಳ್ತಾರೆ? ಹಾಲಿ ಎಂ ಪಿ ಕಾರ್ಯವೈಖರಿ ಪರವಾಗಿಲ್ಲ ಅವ್ರದ್ದು, ಆದ್ರೆ ಏನಪ್ಪ, ಮೇಲೆ ಬಿಜೆಪಿ ಗೌರ್ಮೆಂಟ್ 10 ವರ್ಷ ಆಳ್ವಿಕೆ ಮಾಡಿದ್ರು ರೈತರ ಬಗ್ಗೆ ಅಥವಾ ಬಡವ್ರ ಬಗ್ಗೆ ಅಥವಾ ಕನಿಕರ ಇಲ್ಲ, ದೊಡ್ಡ ದೊಡ್ಡ ಉದ್ಯಮಿಗಳು ಸಾಲಗಳು ಮನ್ನಾ ಮಾಡ್ತದೆ, ಬಡವ್ರ ಬಗ್ಗೆ ಕನಿಕರ ಇಲ್ಲ ಕೇಂದ್ರ ಸರ್ಕಾರಕ್ಕೆ. ಅದರಿಂದ ಇಲ್ಲಿ ರಾಜ್ಯ ಸರ್ಕಾರ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡ್ತಾ ಇದೆ, ಅದ್ರ ಸಲುವಾಗಿ ಇಲ್ಲಿ ರಾಜಶೇಖರ್ ಇಟ್ನಾಳ್ ಅವ್ರನ್ನ ನಾವು ಅತ್ಯಂತ ಬಹುಮತದಿಂದ ಆಯ್ತು ಆರಿಸಿ ತರ್ತು ಅಂತ ಮನವಿ. ಈಗ ಎಂ ಪಿ ಎಲೆಕ್ಷನ್ಸ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನೈತಿ? ಸರ್, ಅದ್ರ ಬಗ್ಗೆ ಮಾಹಿತಿ ಇಲ್ಲ, ಆದ್ರೆ ವೋಟ್ ಮಾತ್ರ ಮೋದಿ ಬಿಜೆಪಿ. ಮೋದಿ ಬರ್ಬೇಕು ಸರ್, ಮೋದಿಯಿಂದ ನಮಗೆ ಬೇಷ, ಮೋದಿಗೆ ವೋಟು. ಏನು ಬೇಷ ಆಗೈತಿ? ಎಲ್ಲ ಯುವ ಪೀಳಿಗೆಗೆ ಚಲೋ ಐತ್ರಿ, ಮೋದಿ ಮೋದಿ ಅನ್ನೋದೊಂದು ಅವ್ರಿದ್ರೆ ಸ್ವಲ್ಪ ಅನುಕೂಲ ಇರ್ತಾ, ಮೋದಿಗೆ ವೋಟ್ ನಮ್ಗೆ. ಈಗ ಎಂ ಪಿ ಎಲೆಕ್ಷನ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ ಸರ್? ಎಂ ಪಿ ಎಲೆಕ್ಷನ್ ನೋಡಿ ಸರ್, ಈಗ ನನ್ನ ಅನ್ಸಿಬಿಟ್ಟಿಗೆ ಬಿಜೆಪಿ ಇದು ಜೋರೈತೆ ಸರ್. ಹೆಂಗೆ ಹೇಳ್ತೀರಿ? ಹಂಗೆ ಮೋದಿ ಮೇಲೆ ಬೇರೆ ಏನು ಸರ್, ಡಿಪೆಂಡ್ಸ್ ಅಪಾನ್ ಮೋದಿ. ಮೋದಿ ಹವಾ ಐತಿ, ಮತ್ತೆ ಏನ್ ಮಾಡಕ್ ಬರಲ್ಲ ಸರ್. ಈಗ ಕ್ಯಾಂಡಿಡೇಟ್ ನಾವಂತೂ ಸರ್, ಅವ್ರು ಫೇಮಸ್ ಇಲ್ಲ ಇಲ್ಲಿ, ಯಾರು ಅವ್ರು ಫೇಮಸ್ ಇಲ್ಲ, ಇಂತಾರಲ್ಲ ಅವ್ರು ಫೇಮಸ್ ಇಲ್ಲ, ಅವ್ರಿಗೆ ಫಸ್ಟ್ ಹೊಸ ಮಕ ಅವರು ನೋಡಿ, ಕೆ ಎಸ್ ಆಸ್ಪತ್ರೆ ಓನರ್ ಅಂತಾರೆ ಅವ್ರು, ಅವ್ರು ನಿಂತಾರೆ ಎಂ ಪಿ ಎಲೆಕ್ಷನ್ಗೆ. ನೋಡ್ಬೇಕು ಸರ್ ಏನ್ ಹಾಕೈತಿ ರಿಸಲ್ಟ್, ಮೋದಿ ಹವಾಲಿಂದ ಬರ್ಬೋದು ಬಂದ್ರೆ. ನನ್ನ ಹೆಸರು ಅಂಕಿತ್ ಅಂತ. ನಾವು ಇಲ್ಲಿ ಕೊಪ್ಪಳದಲ್ಲಿ ಮ್ಯಾನೇಜರ್ ವರ್ಕ್ ಮಾಡ್ತೀವಿ. ಎಂ ಪಿ ಎಲೆಕ್ಷನ್ ಬಗ್ಗೆ ಏನು ಅಷ್ಟೇನು ಗೊಂದಿಲ್ಲ, ಕೊಪ್ಪಳದಲ್ಲಿ ಸೀದಾ 1 ವೋಟು ಮೋದಿ ಅಷ್ಟೇ, 1 ವೋಟ್. ಅವ್ರು ನೋಡಿ ವೋಟ್ ಹಾಕ್ಬೇಕಲ್ಲ, ಮುಂದೆ ದೇಶ ಪೀಳಿಗೆ ಉಳಿಬೇಕು, ಮುಂದೆ ಅಭಿವೃದ್ಧಿ ಆಗಬೇಕು, ಏನೋ ಒಂದು ಒಳ್ಳೆ ಕಾರ್ಯ ಆಗ್ಬೇಕಂದ್ರೆ ಅವ್ರಿಗೆ ಮೋದಿ ನೋಡಿ ವೋಟ್ ಹಾಕ್ಬೇಕು. ಬಿಟ್ರೆ ಇಲ್ಲಿರೋ ಲೋಕಲ್ ಎಲ್ಲ ನೋಡಿ ಹಾಕಿ ವೋಟ್ ಹಾಕ್ಬೇಕಂದ್ರೆ ಅಷ್ಟು ನಮ್ಗೆ ಐಡೆಂಟಿಫೈ ಮಾಡೋಕ್ಕಾಗಲ್ಲ. ಬಟ್ ಮೇಲೆ ಏನಾದರೂ ಬಿಜೆಪಿ ಬಂದರೆ ಒಳ್ಳೆ, ಮತ್ತು ಮುಂದೆ ನಮಗೊಂದು ಒಳ್ಳೆ ಕೆಲಸ ಸಿಗುತ್ತೆ ಅಂತ, ಭಾಳ ಜನರಿಗೆ ಏನೋ ಒಂದು ಒಳ್ಳೆ ಕಾರ್ಯ ಆಗುತ್ತೆ ಅಂತ ನಾವು ಆ ಉದ್ದೇಶಕ್ಕೊಂದು ಮತ್ತೆ ಮೋದಿ ಹಾಕ್ಬೇಕಂತ. ಎಂ ಪಿ ಕ್ಯಾಂಡಿಡೇಟ್ ಬಂದು ನಾವು ಈಗ ರಾಜಶೇಖರ್ ಇಟ್ನಾಳ್ ಅವ್ರು ನೋಡಿದೀವಿ, ಇವ್ರನ್ನಂತೂ ನಾವು ನೋಡಿಲ್ಲ ಬಿಜೆಪಿ ಕ್ಯಾಂಡಿಡೇಟ್, ಇದು ಫಸ್ಟ್ ಟೈಮ್ ನಾವು ನೋಡ್ತಾ ಇದ್ದೀವಿ. ಏನು ಅವರಿಂದ ಏನಾದರೂ ಒಂದು ಒಳ್ಳೆ ಕೆಲಸ ಆಗ್ಬೋದಾ ಅಂತಂದು ನಮ್ಮದು ಆ ಒಂದು ಉದ್ದೇಶಕ್ಕೆ ನೋಡಬೇಕು. ಈ ಸಲ ಯಾರೇ ಇದ್ರೂ ಕೂಡ ಆಗೋದು ಬಿಜೆಪಿಗೆ ಹಾಕೋದು, ಮೋದಿ ಅವರು ಒಳ್ಳೆ ಕೆಲಸ ಮಾಡ್ತಾರೆ ಅಂತಂದು. ಒಂದು ಕೊಪ್ಪಳದಲ್ಲಿ ನೋಡ್ಬೇಕಾದ್ರೆ ಇಷ್ಟು ದಿನ ಸಂಗಣ್ಣವರು ಇದ್ರು, ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ, ಈಗ ಅದೇ ಒಂದು ಕಂಟಿನ್ಯೂ ಮಾಡ್ಕೊಂತ ಹೋದ್ರೆ ಅವ್ರಿಗೂ ಒಂದು ಮುಂದೆ ಒಳ್ಳೆ ಸಕ್ಸಸ್ ಆಗ್ಬೋದು ಅಂತ ಒಂದು ಉದ್ದೇಶ ಅಷ್ಟೆ. ಸರ್, ಈಗ ಎಂ ಪಿ ಎಲೆಕ್ಷನ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ? ಒಳ್ಳೆ ಕೆಲಸ ಆಗಿತ್ತು, ಸಂಗಣ್ಣ ಅವ್ರು ಕೊಟ್ಟಿದ್ರೆ ಒಳ್ಳೆ ಚಾನ್ಸ್ ಐತಿ ಇದೊಂದ್ಸಲ. ಬಟ್ ಏನಂದ್ರೆ ಕ್ಯಾಂಡಿಡೇಟ್ ಚೇಂಜ್ ಆಗಿದ್ದಕ್ಕೆ ಮೋಸ್ಟ್ಲಿ ಕಾಂಗ್ರೆಸ್ಗೆ ಲಾಭ ಆಗುತ್ತೆ, ಕಾಂಗ್ರೆಸ್ ಗೆಲ್ಲೋ ಸ್ಥಿತಿ ಚಾನ್ಸಸ್ ಇದೆ ಜಾಸ್ತಿ, 100% ಇದೆ. ಟಿಕೆಟ್ ತಪ್ಪದು ಪಕ್ಷದೊಳಗಿನ ಭಿನ್ನಾಭಿಪ್ರಾಯ,
ಸ್ವಲ್ಪ ಟಿಕೆಟ್ ತಪ್ಪಿಸ್ಲಿಕ್ಕೆ ಕಾರಣ ಆಯಿತು ಸಂಗಣ್ಣವ್ರಿಗೆ. ಒಳ್ಳೆ ಕ್ಯಾಂಡಿಡೇಟ್ ಸಂಗಣ್ಣವ್ರು, ಇದೊಂದ್ಸಲ ಆಯಿತು ಚಾನ್ಸ್ ಕೊಡಬೇಕಾಗಿತ್ತು ಸಂಗಣ್ಣವ್ರಿಗೆ. ಒಳ್ಳೆ ಅನುಭವ ಇತ್ತು, ಒಳ್ಳೆ ರಾಜಕಾರಣಿ, ಒಳ್ಳೆ ಕೆಲಸ ಆಗಿತ್ತು, ಟ್ರೈನಿಂದ ಕೆಲಸ ಭಾಳ ಆಗಿತ್ತು, ಎಲ್ಲದ ಕೆಲಸ ಚೆನ್ನಾಗೇ ಮಾಡಿದರು. ಬಟ್ ಏನಂದರೆ ಕೊಡಲಿಲ್ಲ ಈ ಸರಿ, ಏನೋ ಬೈ ಮಿಸ್ಟೇಕ್ ಆಗಿರೋದು ಸಂಗಣ್ಣವರಿಂದ. ಬಟ್ ಅವ್ರು ಸಪೋರ್ಟ್ ಮಾಡಿರೋದು ಕಾಂಗ್ರೆಸ್ಗೆ, 100% ಕಾಂಗ್ರೆಸ್ ವಿನ್ ಆಗ್ಬೋದು. ಸ್ವಲ್ಪ ಭಿನ್ನ ಅಭಿಪ್ರಾಯ ಇದೆ, ಇದೆ ಇದೆ ಅಸಮಾಧಾನ ಇದೆ, ಒಳಗಿಂದ ಅಸಮಾಧಾನ ಇದೆ, ಬಟ್ ಹೊರಗಡೆ ತೋರಿಸ್ಕೊಂಡಿಲ್ಲ ಯಾರು. ಹಿಂಗಾಗಿ BJP ಬರೋದು ಕಡಿಮೆ, ಚಾನ್ಸಸ್ ಕಡಿಮೆ. ನಮಸ್ಕಾರ. ನಮಸ್ಕಾರ ರೀ. ನಮ್ಮ ಹೆಸರು ರಾಮಣ್ಣ ರೀ. ಏನ್ ಕೆಲಸ ಮಾಡ್ತೀರಿ? ಒಕ್ಕಲ್ತನ ಮಾಡ್ದವ್ರಿ. ಈಗ MP ಎಲೆಕ್ಷನ್ ಬರ್ತಾ ಇದೆ, ನಿಮ್ಮ ಅಭಿಪ್ರಾಯ ಏನೈತಿ? ಏನ್ರಿ ಸರ, ಯಾರಿಗೆ ಹಾಕಿದ್ರು ಆಟ ಐತೆ? ಏನ್ ಮತ್ತೆ ಯಾರು ಏನ್ ಕೆಲಸ ಮಾಡಕತ್ತೀರಿ? ಎಲ್ಲರದ ಆಟ ಐತೆ. ಆಗಿಲ್ರಿ, ಸರಿಗೆ ಆಗ್ವಲ್ವ, ಕಾಂಗ್ರೆಸ್ಗೆ ಹಾಕ್ಬೇಕಂತ ಬಂದ್ರು ಸರ್. ಈಗ MP ಎಲೆಕ್ಷನ್ಸ್ ಬರ್ತಾ ಇದೆ, ನಿಮ್ಮ ಅಭಿಪ್ರಾಯ ಏನಿದೆ? ನಮ್ಮ ಅಭಿಪ್ರಾಯ BJP ಮತ ನೀಡ್ಬೇಕನ್ನೋದಿದೆ. ಹೊಸ್ದಾಗಿ ಬಂದಿದ್ದಾರೆ ಈ ಸತಿ ಬಸವರಾಜ್ ಅವರು ಅಂತಂದು, ಮತ್ತೆ ರಾಜಣ್ಣವ್ರು ಅವರು ಒಳ್ಳೆ ಕೆಲಸ ಮಾಡಿದ್ರು, ನೋಡೋದ ಯಾರಾಗ್ತಾರೆ ಅಂತಂದು. ಈಗ ನಿಮ್ಮ ಹಾಲಿ MP ಅವರು, ಹಾಂ, ಅವ್ರ ಬಗ್ಗೆ ಏನು ಹೇಳ್ತೀರಿ? ಅವ್ರ ಬಗ್ಗೆ ಒಳ್ಳೆ ಅಭಿಪ್ರಾಯ ಐತಿ, ಬಟ್ ಇನ್ನು ಬಿಟ್ಟು ಹೋಗಿದಾರಲ್ಲ ಅವ್ರ ಬಗ್ಗೆ ಅಂತ. ಕೆಲಸ ಹೆಂಗೆ ಮಾಡ್ತೀರಿ ಅವರು? ಚೆನ್ನಾಗಿದ್ದು ಅವರು ಕೆಲಸ ಒಳ್ಳೆ ಮಾಡ್ಯಾರ, ಬಟ್ ಹೋಗ್ಬಾರ್ದಿತ್ತು ಹೋಗ್ಯಾರ ಅಷ್ಟೇ ಸರ್. ನಿಮ್ಗೆ ಸ್ವಲ್ಪ ಅಸಮಾಧಾನ ಆಯ್ತು? ಹಾಂ ಆಯ್ತು ಸರ್, ಇದ್ದಿದ್ರೆ ಚೆನ್ನಾಗಿರ್ತಿದ್ದು ಹೋದ್ರಲ್ಲ. ನಮ್ಮ ದೇಶದ ಭದ್ರತೆಗಾಗಿ ಮೋದಿಯವ್ರನ್ನ ಆಯ್ಕೆ ಮಾಡೋದು ಒಳ್ಳೆಯದು. ಕೇಂದ್ರದೊಳಗೆ ಆದರೆ ರಾಜ್ಯದೊಳಗೆ ಯಾವ್ದಾರು ಯಾಕೆ ಬರಲಿ, ಕೇಂದ್ರದೊಳಗೆ ಮಾತ್ರ ಮೋದಿಯವರು ಇರಬೇಕು. ಅಂದ್ರೆ ನಮ್ಮ ದೇಶದ ಬಗ್ಗೆ ಒಂದು ಭದ್ರತೆ ಇರುತ್ತೆ. ಯಾಕಂದ್ರೆ ಒಳ್ಳೊಳ್ಳೆ ಕೆಲಸಗಳಾಗ್ಯಾವೆ. ಈ ಕಾಶ್ಮೀರ ನಮ್ಮದಾಯಿತು, ಅಂದ್ರೆ ಸುತ್ತಮುತ್ತಲು ದೇಶಗಳು ನಮ್ಮ ಅದರಿಂದಲಾಕವು. ಉಕ್ರೇನ್ ದೇಶ ಆಯಿತು, ಅಮೇರಿಕಾ ಆಯಿತು, ಪಾಕಿಸ್ತಾನ ಆಯಿತು, ಈಗ ನಮ್ಮನ್ನು ಹೆದರಿಯವು ಅಲ್ಲೇ ಉಳಿದ. ಆ ಒಂದು ಉದ್ದೇಶದಿಂದ ಮೋದಿಯವರು ಆಯ್ಕೆ ಆಗಬೇಕು. ಅವರು ಜನರಿಗೆ ಒಳ್ಳೆಯವ್ರೀ ಅವರು, ಆದ್ರೂ ಹೋಗ್ಬಾರ್ದಿತ್ತು ಹೋಗ್ಬಿಡ್ರ. ಆದ್ರೆ ಸಂಗಣ್ಣರು ಅಂದ್ರೆ ಸಂಗಣ್ಣರವರು ಮುತ್ತಂತವ್ರು ಒಳ್ಳೆ ವ್ಯಕ್ತಿ. ಯಾರು ಸಣ್ಣ ಹುಡುಗ ಹೋಗಲಿ ಮೈಮೇ ಕೈ ಹಾಕ್ತಾನ, ಒಳಗೆ ಬಾ ಅಂತಾನ, ನೀರು ಕೊಡ್ತಾನೆ ಕುಡಿಯೋಕೆ, ಒಳ್ಳೆ ಚೆನ್ನಾಗಿ ಮಾತಾಡ್ತಾನ. ಆದ್ರೆ ಅದು ಏನೋ ಒಂದು ದುರದೃಷ್ಟ ಅವ್ರದ್ದು. ಹಂಗಾಗಿ ಅವ್ರು ಬೇರೆ ಒಂದು ಪಕ್ಷ ಸೇರ್ಬೇಕಾಯ್ತು ಅವರು. MP ಕ್ಯಾಂಡಿಡೇಟ್ಸ್ಗಳ ಬಗ್ಗೆ ಸರ್? ಹ್ಞೂ ರೀ, ಏನು ಸರ್ ಡಾಕ್ಟರ್ ಅವರು ಅವ್ರ ಬಗ್ಗೆ ಹೇಳೋದು ಏನೈತಿರಿ? ನಾವು ಇದುವರೆಗೆ ಅವ್ರ ಜನರಿಗಂತೂ ಪರಿಚಯ ಇಲ್ಲ. ಈಗ ಹಾಂ, ಈಗ ಹೊರಬಿದ್ದಾರೆ ಅವರು. ಮತ್ತು ಅವರು ಒಂದು ರೀತಿ ನೋಡಿದ್ರೆ ನಾವು ಈ BJP ಆಯಾಸ ಆರಿಸ್ತಾರ ಬಗ್ಗೆ ಈಗ ನಾವು ಜನರು ನೋಡಲ್ಲ, ಅವು ಪಕ್ಷ ನೋಡ್ತೀವಿ. ಪಕ್ಷ ಬೇಕು ನಮ್ಗೆ, ಮೇನು ವ್ಯಕ್ತಿ ಬೇಕಾ ಇಲ್ಲ. ಹಾಂ, ಹಂಗಾಗಿ ಅವರು ಜನರಿಗೆ ಪರಿಚಯ ಇಲ್ಲರಿ. ಈಗ ಹೊರಗೆ ಬಿದ್ದಾರೆ ಅವರು, ಈಗ ಹೊರಗೆ ಬಿದ್ದು ಜನರಿಗೆ ಪರಿಚಯ ಆಗೈತಾರೆ. ಅವರು ಒಳ್ಳೆಯವ್ರು ರೀ, ಕೆಟ್ಟರು ಅಂತ ಹೇಳೋದಿಲ್ಲ ಅವು. ಹಂಗಾಗಿ ಕೇಂದ್ರದೊಳಗೆ BJP ಇರಬೇಕು. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್, ನನ್ನ ಹೆಸರು ಉಮೇಶ್ ಅಂತ ಹೇಳಿ. ಏನು ಕೆಲಸ ಮಾಡ್ತೀರಿ ಸರ್? ಇಲ್ಲಿ ಮೊಬೈಲ್ ಶಾಪ್ನಲ್ಲಿ ಮ್ಯಾನೇಜರ್ ಇದ್ದೀನಿ ಸರ್. ಈಗ MP ಎಲೆಕ್ಷನ್ಸ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ ಸರ್? ಸರ್, MP ಎಲೆಕ್ಷನ್ ಬಗ್ಗೆ ನಾನು ಏನೇಳ್ತೇನೆ ಸರ್, ಇಲ್ಲಿ ನಮ್ಮಲ್ಲಿ ಮೊದಲಕ್ಕೆ ಅವರು ಕಾಂಗ್ರೆಸ್ನವರ ಇದ್ದಿರಲಿ ಸರ್ ಇಲ್ಲಿ, ಮತ್ತು ಆಮೇಲೆ BJP ಇತ್ತು ಇಲ್ಲಿ, ಈಗ MLA ಕೂಡ ಇವರು ಕಾಂಗ್ರೆಸ್ಸೇ ಇದೆ. ಅದಕ್ಕಾಗಿ ನಾವೇನಿದ್ದೀವಿ ಇಲ್ಲಿ ನಮ್ಮಲ್ಲಿ ನಾವು BJP ತರ್ಬೇಕು ಅನ್ನೋದು ಭಾಳ ಇದೈತೆ ರೀ. ಆಮೇಲೆ ಮೇಲುಗಡೆ ನೋಡಿದರೆ ಒಳ್ಳೆ ವ್ಯಕ್ತಿ ಇದ್ದಾನೆ ಸರ್ ನಮಗೆ ಮೋದಿ. ಅವರೆಲ್ಲ ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ದಾರೆ, ಸರ್ಜಿಕಲ್ ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಸೊ ಅವರು ನಾನು ಅವ್ರನ್ನೇ ತರ್ಬೇಕನ್ನೋದು ನಮ್ಮದು ಅಭಿಪ್ರಾಯ ಸರ್. ನಮ್ಮದು ಏನೇನು ಅಭಿವೃದ್ಧಿ ಆಗ್ಬೋದು ಅಭಿವೃದ್ಧಿ ನೋಡಿ ಸರ್, ಇಲ್ಲಿ ಹೊರಗಡೆ ಅಂಕರ ನೋಡಿದ್ರಪ್ಪ ಅಂದ್ರೆ ರೋಡು ಅಭಿವೃದ್ಧಿ ಆಗಿದ್ದಾವೆ. ಆಮೇಲೆ ಹಾಸ್ಪಿಟಲ್ಸ್ ಗಿಟ್ರಸ್ ಎಲ್ಲ ಚೆನ್ನಾಗಿದ್ದಾವೆ. ಆಮೇಲೆ ಸವಲತ್ತುಗಳು ಚಲೋ ಕೊಟ್ಟಿದ್ದಾರೆ. ಆಮೇಲೆ ಹುಡುಗರಿಗೂ ಆಮೇಲೆ ಈಗ ಎಜುಕೇಷನ್ ಕೂಡ ಚೆನ್ನಾಗಿದೆ ಈಗ. ಹಂಗಾಗಿ ರೈತರಿಗೂ ಎಲ್ಲ ವರ್ಷ ಇಷ್ಟು ಬರ್ಬೇಕಂತಂದ್ರೆ ಅವ್ರಿಗೂ ಚೆನ್ನಾಗಿ ಮಾಡಿದ್ದಾರೆ. ಸೊ ನಾವು BJP ತರ್ಬೇಕನ್ನೋದು ಭಾಳ ಇಷ್ಟ ಸರ್. ನಾನು ಮೊದಲಿಂದ BJP ಇದ್ದೀನಿ ಸರ್ ನಾನು, ಆವಾಗ ಈ BJP ತರ್ಬೇಕನ್ನೋದು ಭಾಳ ಇಷ್ಟ ಸರ್. ಕಾಂಗ್ರೆಸ್ ನೋಡಲ್ಲ, BJP ನೋಡಲ್ಲ, ವ್ಯಕ್ತಿ ನೋಡಿ ಯಾವತ್ತು ಚಲೋ ಅದ ನಾ ತನ್ನ ಹಾಕ್ಬಿಡ್ತೀವಿ. ಪ್ರಬಲ ಅಭ್ಯರ್ಥಿ ಯಾರು ಅನ್ಸುತ್ತೆ ನಿಮಗೆ ಈಗ? ಪ್ರಬಲ ಈತ ಇನ್ನು ಎಲ್ಲಿ ಅದಾನ? ಏನು MP ಈತ BJP ಆತ ಈತ ಅಂಕರ್ ಕಾಂಗ್ರೆಸ್ನ ಬಸವರಾಜಪ್ಪ ಅಂತ್ರಿ, ನಮ್ಗೆ ಗೊತ್ತಿಲ್ಲ. ಕಾಂಗ್ರೆಸ್ನವ್ರ ಅಂಕರ್ ಗೊತ್ತಾಗ ಇದಾರೆ ಎಲ್ಲರಿಗೆ, ಅವ್ರದ ಒಂದಿಷ್ಟು ಇದೈತಿ ಇಲ್ಲಿ. ಆಯ್ತು, ಈಗ ಕೊಪ್ಪಳ ಜನರ ಅಭಿಪ್ರಾಯ ಏನಾಗ್ಬೋದು ಅನ್ಸುತ್ತೆ? ಕಾಂಗ್ರೆಸಿಂದ ಐತೆ ಅಭಿಪ್ರಾಯ. ಈಗ ಹಾಲಿ MP ಅವ್ರ ಬಗ್ಗೆ ಏನ್ ಹೇಳ್ತೀರಿ? ಅವ್ರದ್ದು ಕಾರ್ಯವೈಖರಿ ಹೆಂಗಿತ್ತೆ? ಅವ್ರದ್ದು ಚಲೋ ಇತ್ತು. ಏನೇನು ಮಾಡಿದ್ರು ಅವರು? ಎಲ್ಲ ಮಾಡ್ಯಾರ. ಆದ್ರ ಅವ್ರವ್ರ ವ್ಯಕ್ತಿ ಹೇಗಿತ್ತ ಏನೋ ಇದನ್ನ ಮಾಡಿಕೊಂಬಿಟ್ರು. ಅವ್ರು ಏನ್ ಮಾಡಿದ್ರು? ಬದ್ಲಿ ಕಡೆ ಸೇರಿಕೊಂಬಿಟ್ರು. ಯಾಕೆ ಸೇರ್ಕೊಂಡ್ರು ಅನ್ಸುತ್ತೆ? ಏ ಅವ್ರವ್ರ ಇದು ಬಿಟ್ರಿ ಅದು. ಏನ್ ಕಾರಣ? ಇವ್ರು ಕೊಡ್ಲಿಲ್ಲ ಅಲ್ಲಿ ಟಿಕೆಟ್.
ಹೋದ್ರು. ಆದ್ರೆ ಅವ್ರಿಗೆ ಕೊಟ್ಟಿದ್ರ ಮೊದ್ಲಾಗ್ಲಿಂದ ನಮ್ ಬಂದಿದ್ರು ಗೆದ್ದಿತ್ತಿದ್ರು ಬದ್ಲಿ ಅವ್ರಿಗೆ ಕೊಟ್ರು. ಅವ್ರದ್ದು ಏನೈತೆ ನಮ್ಗೆ ಅಂಕರ್ ಬರ್ತಿಲ್ರಿ, ಅವ್ರು ನೋಡೇ ಇಲ್ಲ ಇವತ್ತಿಗಿನ. ಹೇಳ್ರಿ, ಇವಾಗ ಎಂಪಿ ಎಲೆಕ್ಷನ್ಸ್ ಬರ್ತಾ ಇದೆ, ನಿಮ್ಮ ಅಭಿಪ್ರಾಯ ಏನಿದೆ? ನಾವು ಬಿಜೆಪಿ ರೀ. ಯಾಕೆ? ಮೋದಿ ಅವರು ಒಳ್ಳೆ ಕೆಲಸ ಮಾಡ್ತಾರಲ್ಲ ಅವ್ರ ಸಲುವಾಗಿ, ಅದಕ್ಕೆ ನಮ್ಗೇನು ಒಳ್ಳೆ ಕೆಲಸ ಯಾರು ಮಾಡ್ದ ಅವ್ರಿಗೆ ಮಾಡ್ತೀವಿ ಸರ್. ಏನು ಒಳ್ಳೆ ಕೆಲಸ ಮಾಡಿದಾರೆ ಅವರು? ಏನು ಒಳ್ಳೇದು, ದೇಶಕ್ಕೆ ಒಳ್ಳೇದು ಮಾಡ್ಯಾರಲ್ಲ ಸರ್, ಅಷ್ಟೇ ರೀ. ದೇಶ ನಮಗೆ ಬೇಕು ಮೊದ್ಲು, ಆಮೇಲೆ ನಮ್ಮ ದುಡಿಮೆ ಎಲ್ಲ ಚೆನ್ನಾಗಿರುತ್ತೆ. ಮೊದಲು ದೇಶ, ದೇಶ ಚೆನ್ನಾಗಿಟ್ಟಾರಲ್ಲ ಅಷ್ಟೇ ಸಾಕ್ರಮ. ಇಲ್ಲಿಗ ಎಂ ಪಿ ಅಭ್ಯರ್ಥಿಗಳ ಬಗ್ಗೆ ಏನು ಹೇಳ್ತೀರಿ? ನಾ ಅವ್ರ ಬಗ್ಗೆ ಏನು ಮಾತಾಡಲ್ರಿ ಸರ್, ನಮಗೆ ಬಿ ಜೆ ಪಿ ರೀ, ಮೋದಿ. ಪೈಪೋಟಿ ಐತೆ ಅನ್ಸುತ್ತೆ ನಿಮ್ಗೆ? ಆಯ್ತು ರೀ, ಆಯ್ತು ರೀ. ಕಾಂಗ್ರೆಸ್ಗೆ ಬಿ ಜೆ ಪಿಗೆ ಐತೆ ಸರ, ಆದ್ರೆ ನಾವು ಮಾಡೋದು ಬಿ ಜೆ ಪಿ ರೀ. ಸರ್ ನಮಸ್ಕಾರ, ತಮ್ಮ ಹೆಸರು? ನನ್ನ ಹೆಸರು ಡಾಕ್ಟರ್ ಶಿವನ್ಗೌಡ ಪಾಟೀಲ್ ಅಂತ. ಸರ್, ಇವಾಗ ಎಂ ಪಿ ಎಲೆಕ್ಷನ್ಸ್ ಬರ್ತಾ ಇದೆ, ತಮ್ಮ ಅಭಿಪ್ರಾಯ ಏನಿದೆ? ಅಭಿಪ್ರಾಯ ಅಂದ್ರೆ ಯಾವ ತರ ಎಲೆಕ್ಷನ್ಸ್ ಬಗ್ಗೆ ನೀವು ಆಸ್ ಎ ಡಾಕ್ಟರ್ ಆಗಿ ನೀವು ಏನ್ ಜನರಿಗೆ ಒಂದು ಸಂದೇಶ ಕೊಡ್ತೀರಾ? ಈ ಒಂದು ಎಂ ಪಿ ಚುನಾವಣೆ ಅಂದ್ರೆ ದೇಶದ ಪ್ರಧಾನಮಂತ್ರಿನ ಆಯ್ಕೆ ಮಾಡ್ಕೊಳ್ಳುವಂತ ಒಂದು ಚುನಾವಣೆ, ದೇಶದ ಪ್ರಧಾನ ಮಂತ್ರಿಯನ್ನು ಆಯ್ಕೆ ಮಾಡಿಕೊಂಡ ಚುನಾವಣೆ ಮತ್ತು ನಮ್ಮ ಕ್ಷೇತ್ರದ ಸಂಸದರನ್ನ ಆಯ್ಕೆ ಮಾಡಿದ ಚುನಾವಣೆನೂ ಹೌದು. ಈ ಚುನಾವಣೆ ಕೇವಲ ಜಾತಿ ಆಧಾರಿತ ಕ್ಯಾಸ್ಟ್ ಅಂಡ್ ಕಮ್ಯುನಿಟಿ ವೈಸ್ ಇಲೆಕ್ಷನ್ ಅಲ್ಲ, ಇದು ನಾವು ಶ್ರೇಷ್ಠ ಸಂಸದರನ್ನ ಆಯ್ಕೆ ಮಾಡಿ ಉತ್ತಮ ಆಡಳಿತಗಾರನ ದೇಶದಲ್ಲಿ ದೇಶದ ಚುಕ್ಕಾಣಿ ಹಿಡ್ತಕ್ಕಂಥ ಒಂದು ಆಡ್ತಕ್ಕಂಥ ಒಂದು ಚುನಾವಣೆ. ಸರ್, ನೀವು ಒಂದು ಇವಾಗ ಡಾಕ್ಟರ್ ಆಗಿ ಆರೋಗ್ಯ ಕ್ಷೇತ್ರದಲ್ಲಿ ಯಾವ ರೀತಿ ಸುಧಾರಣೆಗಳನ್ನು ತರಬೇಕು ಒಬ್ಬ ಎಂ ಪಿ ಆದವರು ಅನ್ನೋದಕ್ಕೆ? ಅಲ್ಲ, ಆರೋಗ್ಯ ಸುಧಾರಣೆಯಲ್ಲಿ ಹೆಮ್ಮೆಯ ಪ್ರಧಾನಮಂತ್ರಿ ಮೋದಿಜಿಯವರು ಅತ್ಯುನ್ನತವಾದಂಥ ಸಾಧನೆಯನ್ನು ಮಾಡಿದ್ದಾರೆ, ಅದರಲ್ಲಿ ಏನು ಎರಡು ಮಾತಿಲ್ಲ. ಕೈಗೆಟಕುವ ದರದಲ್ಲಿ ಜನೌಷಧಿ ಕೇಂದ್ರ ಆಗಿರ್ಬೋದು, ಆಯುಷ್ಮಾನ್ ಭಾರತದಂಥ ಒಂದು ಅದ್ಭುತವಾದ ಸ್ಕೀಮನ್ನು ತಂದು ಬಡವರಿಗೆ ಲಕ್ಷ ಲಕ್ಷ ರೂಪಾಯಿ ವೆಚ್ಚ ಆಗ್ತಕ್ಕಂಥ ಗಂಡಾಂತರ ಕಾಯಿಲೆಯನ್ನು ಫ್ರೀ ಆಫ್ ಕಾಸ್ಟಲ್ಲಿ ತೆಗೆದುಕೊಳ್ತಕ್ಕಂಥ ಒಂದು ವ್ಯವಸ್ಥೆ ಆಲ್ರೆಡಿ ಆಗಿದೆ. ಆರೋಗ್ಯ ಕ್ಷೇತ್ರದಲ್ಲಿ ಸುಮಾರು ಅಮೂಲಾಗ್ರ ಬದಲಾವಣೆಯನ್ನು ಮೋದಿಜಿಯವರು ತಂದಿದ್ದಾರೆ, ಅದಕ್ಕೆ ನಮಗೆ ತುಂಬ ಹೆಮ್ಮೆ ಇದೆ. ಸರ್, ಇವಾಗ ಹಾಲಿ ಎಂ ಪಿ ಅವರ ಕಾರ್ಯವೈಖರಿ ಬಗ್ಗೆ ಏನು ಹೇಳ್ತೀರಿ? ಹಾಲಿ ಎಂ ಪಿ ಅವರು ಕೊಪ್ಪಳ ಲೋಕಸಭಾ ಕ್ಷೇತ್ರಕ್ಕೆ ಅತ್ಯುತ್ತಮವಾದ ಕೊಡುಗೆಯನ್ನು ಕೊಟ್ಟಿದ್ದಾರೆ, ಎರಡನೇ ಮಾತಿಲ್ಲ. ಸುಮಾರು ವರ್ಷಗಳಿಂದ ನೆನೆಗುದ್ದಿಗೆ ಬಿದ್ದಿರತಕ್ಕಂಥ ಹಲವಾರು ಕೇಂದ್ರ ಸರ್ಕಾರದ ಯೋಜನೆಗಳ ತರುವಲ್ಲಿ ನಮ್ಮ ಕರಡಿ ಸಂಘಟನೆಯವರು ಯಶಸ್ವಿ ಆಗಿದ್ದಾರೆ. ಕೆಲವೊಂದು ಕಾರಣಾಂತರಗಳಿಂದ ಈ ಸಾರಿ ಈ ಕ್ಷೇತ್ರದಲ್ಲಿ ಹಿರಿಯರಾದ ಮಾನ್ಯ ಕರಡಿ ಸಂಘಟನೆ ಅವರಿಗೆ ಟಿಕೆಟನ್ನು ತಪ್ಪಿಸಿ ನಮ್ಮದೇ ಕ್ಷೇತ್ರದ ವೈದ್ಯರಿಗೊಬ್ಬರಿಗೆ ಬಿ ಜೆ ಪಿ ಟಿಕೆಟನ್ನು ಇಲ್ಲಿ ಕೊಟ್ಟಿದ್ದಾರೆ. ನಮ್ಮ ಅಭಿಪ್ರಾಯ ಏನಂದ್ರೆ, ಸಂಸದರು ಸಂಘಣ್ಣವರು ಸಹ ನಾವು ತುಂಬ ಅತ್ಯುತ್ತಮ ಸಂಸದರಾಗಿದ್ದರು, ನಾವು ಅವರೊಟ್ಟಿಗೆ ಕೆಲಸ ಮಾಡ್ತಾ ಇದ್ವಿ. ಬಿ ಜೆ ಪಿ ಪಕ್ಷ ಇವತ್ತು ಅಭ್ಯರ್ಥಿಯನ್ನು ಬದಲಿಸಿ ಒಬ್ಬ ವೈದ್ಯರಿಗೆ, ಯುವ ವೈದ್ಯರಿಗೆ ಟಿಕೆಟ್ ನೀಡುವುದಕ್ಕೆ ನಾವು ಆ ವೈದ್ಯರ ಜೊತೆಗೂ ಇದ್ದೇವೆ. ನಾವು ವೈದ್ಯರಿಗೆ ನಮ್ಮದೊಂದು ಕಿವಿ ಮಾತೇನೆಂದ್ರೆ, ಮಾನ್ಯ ಕರಡಿ ಸಂಘಣ್ಣವರು ಹಾಕಿಕೊಟ್ಟಿರ್ತಕ್ಕಂಥ ಒಂದು ಅಭಿವೃದ್ಧಿಯ ತಳಹದಲ್ಲಿ ನೀವು ಮುಂದುವರಿಬೇಕಂತೇಳಿ ನಮ್ಮ ಬಿ ಜೆ ಪಿ ಅಭ್ಯರ್ಥಿಗೆ ನಮ್ಮ ಸಲಹೆ ಇದೆ. ಕಾರ್ಯಕರ್ತರು ಅಸಮಾಧಾನ ಇದೆಯಾ ಅಥವಾ ಹೆಂಗೆ ಒಪ್ಕೊಂಡಿದಾರ ಹೆಂಗೆ ಈ ಅಭ್ಯರ್ಥಿ ಚೇಂಜ್ ಆಗಿರೋದು? ಕಾರ್ಯಕರ್ತರಲ್ಲಿ ಅಸಮಾಧಾನ ಇದೆ. ದಿಢೀರ್ ಟಿಕೆಟ್ ಬದಲಾವಣೆ ಆದ ತಕ್ಷಣನೇ ಡಾಕ್ಟರ್ ಬಸವರಾಜ ಕ್ಯಾವಟರು ಅವರು ಸೂಕ್ತವಾದ ಅಭ್ಯರ್ಥಿ ಅಲ್ಲ ಅಂತೇಳಿ ಕಾರ್ಯಕರ್ತರಲ್ಲಿ ಪ್ರಾರಂಭದಲ್ಲಿ ಇತ್ತು. ಸಂಘಟನೆಯವರನ್ನೇ ಮತ್ತೊಂದು ಸಲವಾಗಿ ಎಂ ಪಿ ಆಗಿ ನೋಡ್ಬೇಕಂತ ಆಸೆನೂ ಗೊತ್ತು ಜನರಲ್ಲಿ. ಪಕ್ಷದ ನಿರ್ಧಾರದಿಂದ ಜನ ವಿಚಲಿತಗೊಂಡಿದ್ರು, ಮತ್ತೆ ಈಗ ಪಕ್ಷದ ಕಡೆ ಅಭ್ಯರ್ಥಿ ಕಡೆ ಜನ ಹಂತ ಹಂತವಾಗಿ ವಾಲ್ತಿದ್ದಾರೆ. ಅಭ್ಯರ್ಥಿ ಹೊಸದಾಗಿರೋದ್ರಿಂದ ಈ ಕಾರ್ಯಕ್ಷೇತ್ರದಲ್ಲಿ ಅವರಿಗೆ ಎಲ್ಲರನ್ನ ಒಗ್ಗಟ್ಟಿಗೂಡಿಸ್ಕೊಂಡು ಹೋಗ್ತಕ್ಕಂಥ ಪ್ರಯತ್ನನೂ ಮಾಡ್ತಿದ್ದಾರೆ. ಆದರೆ ಕರಡಿ ಸಂಘಟನಾಜಿ ಅವರ ಆಶೀರ್ವಾದ ಇರಬೇಕಾಗಿತ್ತು, ಇದ್ರೆ ಇನ್ನೂ ಬಲ ಬರ್ತಿತ್ತು ಅಂತೇಳಿ ನನ್ನ ಅಭಿಪ್ರಾಯ ಇದೆ. ಸರ್, ಈಗ ಅಪೋಸಿಷನ್ ಕ್ಯಾಂಡಿಡೇಟ್ಸ್ ಬಗ್ಗೆ ನಿಮ್ಮ ಅಭಿಪ್ರಾಯ? ನಮ್ಮ ಅಭಿಪ್ರಾಯ ಅಪೋಸಿಷನ್ ಕ್ಯಾಂಡಿಡೇಟ್ಸ್ ಜೊತೆಗೆ ಏನು ಇರೋದಿಲ್ಲ, ಅದು ಇಲೆಕ್ಷನ್ ಚುನಾವಣಾ ಪ್ರಕ್ರಿಯೆ ಪ್ರಾರಂಭವಾಗಿದೆ. ಅವರು ತಮ್ಮ ಒಂದು ಅಡಿಯಲ್ಲಿ ತಮ್ಮ ಒಂದು ವಿಜನ್ ಅಂತ ಏನಿರ್ತದಲ್ಲ ಕ್ಷೇತ್ರದ ಬಗ್ಗೆ, ನನ್ನ ವಿಜನ್ ಈ ಥರ ಇದೆ, ದೂರದೃಷ್ಟಿ ಇದೆ ಅಂತ ಅವ್ರು ಹೋಗ್ತಿದ್ದಾರೆ, ನನ್ನ ವಿಜನ್ ದೃಷ್ಟಿ ಇದೆ ಅಂತ ಈ ಅಭ್ಯರ್ಥಿ ಹೋಗ್ತಿದ್ದಾರೆ. ಆ ಕ್ಷೇತ್ರದ ಅಭ್ಯರ್ಥಿಯ ಒಂದು ದೂರದೃಷ್ಟಿಯ ನಡೆಗೆ ಜನ ಮತ ಹಾಕ್ಬೇಕಂತ ಹೇಳ್ಬಿಟ್ಟು ನನ್ನ ಅಭಿಪ್ರಾಯ. ಇಲ್ಲಿ ಬಿ ಜೆ ಪಿಯಿಂದ ನಿಲ್ಲೋರು ಯಾರು ಇಲ್ಲ, ಕ್ಯಾಂಡಿಡೇಟ್ ಅಂಕರ್ ಯಾವೂ ಇಲ್ಲ. ಕರಡಿ ಸಂಘಟನೆಯವರಿದ್ರು, ಅವ್ರಿಗೆ ಟಿಕೆಟ್ ಕೊಡಲಿಲ್ಲ, ಅವರು ಕಾಂಗ್ರೆಸ್ಗೆ ಸೇರ್ಪಡೆ ಆದರು. ಆದ್ರೆ ಇನ್ನೂ 30 ವರ್ಷ ಕಾಲ ಮಾತ್ರ ಕೊಪ್ಪದಲ್ಲಿ ಮಾತ್ರ ಕಾಂಗ್ರೆಸ್ ಫಿಕ್ಸ್, ಇದು ಮಾತ್ರ 100% ಲೆವೆಲ್. ಈಗ ಎಂ ಪಿ ಅಭ್ಯರ್ಥಿಗಳ ಬಗ್ಗೆ ಏನು ಹೇಳ್ತೀರಿ?
ಎರಡು ಪಕ್ಷದ ಅಭ್ಯರ್ಥಿಗಳ ಬಗ್ಗೆ? ರಾಜಶೇಖರ ಇಟ್ನಾಳ ಅಂಕರು ಅವರು ಜಡ್ಪಿ ಅಧ್ಯಕ್ಷರಾದವರು, ಈಗ ಎಂ ಪಿ ಎಲೆಕ್ಷನ್ ನಿಂತಿದ್ದಾರೆ. ಅವ್ರ ಬ್ರದರ್ ರಾಘು ಇಟ್ನಾಳ ಅವರು ಎಮ್ ಎಲ್ ಎ ಮೂರು ಸಲ, ಅವ್ರ ತಂದೆಯವರು ಅಧ್ಯಕ್ಷರಾಗಿದ್ದರು. ಈ ಬಸವರಾಜ್ ಅಂತೇಳಿ ಬಿ ಜೆ ಪಿ ಕ್ಯಾಂಡಿಡೇಟ್ ಕೊಟ್ಟಿದ್ದಾರಲ್ಲ, ಅಷ್ಟು ನಮಗೆ ಇದಿಲ್ಲ ಅಂದರೆ ಅಭ್ಯರ್ಥಿ ಬಗ್ಗೆ ನಮಗೆ ಮಾಹಿತಿ ಇಲ್ಲ. ಆದರೆ 30 ವರ್ಷ ಕಾಲ ಮಾತ್ರ ಪಕ್ಕ ಇಲ್ಲಿ ಕೊಪ್ಪಳ ಮಾತ್ರ ಕಾಂಗ್ರೆಸ್. ನಮಸ್ಕಾರ, ತಮ್ಮ ಹೆಸರು? ಗೌಶಿದ್ದಪ್ಪ ಅಂತೇಳಿ. ಏನು ಕೆಲಸ ಮಾಡ್ತೀರಿ? ನಾವು ಒಕ್ಕಲ್ತನ ಮಾಡ್ತೀವಿ. ಎಂ ಪಿ ಎಲೆಕ್ಷನ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ? ನಮ್ಮ ಅಭಿಪ್ರಾಯ ಏನಂದ್ರೆ ನರೇಂದ್ರ ಮೋದಿ ಬರ್ಬೇಕು. ಯಾಕೆ? ಯಾಕೆ ಅವ್ರು ದೇಶಕ್ಕಾಗಿ ಒಳ್ಳೇದು ಮಾಡ್ತಾರೆ. ಅವರಿದ್ರೆ ನಮ್ಮ ದೇಶ ಕಾಯಕ್ಕೊಂದು ಇದು. ಏನೇನು ಒಳ್ಳೇದಾಗಿದೆ ಸರ್? ಏನಿಲ್ಲ, ಎಲ್ಲ ಒಳ್ಳೇದಾಗುತ್ತಲ್ಲ. ಕೊಪ್ಪಳದ ಅಭಿವೃದ್ಧಿ ಏನೇನಾಗಿದೆ? ಕೊಪ್ಪಳ ಅಭಿವೃದ್ಧಿ ಏನಾಗಿಲ್ಲ. ಏನಿಲ್ಲರಿ, ನಮ್ಗೆ ಯಾವ ಕ್ಯಾಂಡಿಡೇಟ್ ಮುಖ್ಯ ಅಲ್ಲ, ಏನು ಮುಖ್ಯ ಅಲ್ಲ, ಮೇನ್ ಮೋದಿ. ಮೋದಿ ಸಂಬಂಧ ಇದು ಮಾಡಿ. ಸರ್ ನಮಸ್ಕಾರ, ತಮ್ಮ ಹೆಸರು? ಸಂಜೀವ್ ಕುಮಾರ್ ಅಂತೇಳಿ. ಸರ್, ಈಗ ಎಂ ಪಿ ಎಲೆಕ್ಷನ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ ಸರ್? ಸೊ ಎಲ್ಲ ವಿದ್ಯಾವಂತರಾದಾರ ಈಗಿನ ಹೇಳಿದ್ನಲ್ಲ, ದೇಶಕ್ಕೂ ಏನು ಒಳ್ಳೇದಾಗ್ತೈತಿ, ಮೇಲೆ ಯಾರು ಅಧಿಕಾರಕ್ಕೆ ಬಂದರೆ ನಮ್ಮ ಸ್ಟೇಟಿಗೂ ಆಯಿತು ದೇಶಕ್ಕೂ ಆಯಿತು, ಯಾವುದು ಒಳ್ಳೇದಾಗ್ತೈತಿ ಅದನ್ನು ನೋಡಿ ಆರ್ತಾರೆ ಅಂತ ಹೇಳಿದ್ರು. ವಿದ್ಯಾವಂತರಾದಾರ ಏನು ಯಾವುದೇ ಒಂದು ದುಡ್ಡಿಗೆ ಯಾವುದೇ ಒಂದು ಆಮಿಷ್ಗೆ ಒಳಗಲಾರದೆ ತಮ್ಮ ಓದ್ ಕಂಪಲ್ಸರಿ ಓಟ್ ಹಾಕ್ರಿ, ಅದನ್ನು ಮಾತ್ರ ಮರೆಯಬೇಡ್ರಿ. ನಿಮ್ಮದು ಓಟಿಂದು ಹಾಕೋದೆ ಬಿಡೋದು ನಿಮ್ಮ ಜವಾಬ್ದಾರಿ, ಒಳ್ಳೆಯ ವ್ಯಕ್ತಿ ನೋಡಿ ಹಾಕ್ರಿ ಅಂತ ಹೇಳಿದ್ರು, ಬೇರೆ ಏನಿಲ್ಲ. ಈಗ ಹಾಲಿ ಎಂ ಪಿ ಅವರ ಕಾರ್ಯವೈಖರಿ ಬಗ್ಗೆ ಒಳ್ಳೆ, ಅವರು ಒಳ್ಳೆ ಈಗಿನ 5 ಇಯರ್ನಲ್ಲಿ ಮಾತ್ರ ಒಳ್ಳೆ ರೈಲ್ವೆದ್ದಾಯಿತು, ರೋಡಿನೂ ಆಯಿತು, ಎರಡು ಟೂ ಪೀರಿಯಡ್ ಎರಡು ಚೆನ್ನಾಗಿ ಮಾಡಿದ್ದಾರೆ. ಹೇಳಿದ ವರ್ಕ್ ಮಾತ್ರ ಹೈವೆ ವರ್ಕ್ ಆಯಿತು, ರೈಲ್ವೆಯಿಂದ ಆಯಿತು, ಅದು ಇವು ಮಾತ್ರ ಕಣ್ಣಿ ಕಾಣುವ ಅಂಕರ ಎರಡು ಒಳ್ಳೆಯವು. ರೈಲ್ವೆ ಅಂಕರ 5 ವರ್ಷದಲ್ಲಿ ಮಾತ್ರ ಒಳ್ಳೆಯ ಡೆವಲಪ್ಮೆಂಟ್ ಚೆನ್ನಾಗಾಗಿದೆ, ವರ್ಕ್ ಹೈವೇನೂ ಚೆನ್ನಾಗಾಗಿದ್ದಾವೆ ಎಲ್ಲ. ಹೇಳಿದ್ನಲ್ಲ ಚೆನ್ನಾಗಿ ವರ್ಕ್ ಮಾಡಿದ್ರೆ ಚೆನ್ನಾಗಿ ಮಾಡಿದಾರೆ, ಎದಕ್ಕೆ ಸೀಟ್ ಕೊಟ್ಟಲೇ ಅದು ಗೊತ್ತಿಲ್ಲ, ಇದು ಮಾತ್ರ ವರ್ಕ್ ಮಾತ್ರ ಚೆನ್ನಾಗಿ ಮಾಡಿದ್ದಾರೆ. ಈಗ ಅಭ್ಯರ್ಥಿಗಳು ಅವರು ಒಳ್ಳೆಯವರು, ಅವರು ಡಾಕ್ಟ್ರು ಏನಲ್ಲ ವಿದ್ಯಾವಂತರದಾರ. ಈಗ ಒಂದು ಒಬ್ಬೊಬ್ಬರಿಗೆ ಒಂದೊಂದು ಚಾನ್ಸ್ ಕೊಟ್ಟರೆ ಗೊತ್ತಾಗ್ತೈತೆ ಮುಂದೆ ಅವ್ರು ಹೆಂಗೆ ವರ್ಕ್ ಮಾಡ್ತಾರೆ ಅಂದ್ರೆ ಗೊತ್ತಾಗ್ತೈತೆ. ಈಗ ಒಂದು ಹೊಸ ಕ್ಯಾಂಡಿಡೇಟ್ ವರ್ಕ್ ಮಾಡಬೇಕು ಅಷ್ಟೇ, ಹೇಳಿದ್ನಲ್ಲ ಗೆದ್ದ ಮೇಲೆ ಆದರೂ ಕಂಪಲ್ಸರಿ ವರ್ಕ್ ಮಾಡಬೇಕು, ಅದನ್ನ ಬಿಟ್ಟು ಬೇರೆ ಏನಿಲ್ಲ. ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ಶಿವಕುಮಾರ್. ಏನು ಕೆಲಸ ಮಾಡ್ತೀರಿ? ನಾವು ಕಾಲೇಜ್ ಮುಗಿಸಿವಿ ರೀ, ಶಾಪ್ ನೋಡ್ಕೊಂತೀವಿ. ಕಾಲೇಜ್ ಹೋಗಿ ಡಿಗ್ರಿ ಮಾಡಿರಿ. ನಾವು ಏನ್ ಹೇಳ್ಬೇಕಂದ್ರೆ ಎಲೆಕ್ಷನ್ ಬಂದಾಗ ಬರ್ತವ್ರಿ, ನಾವು ಅದ್ರ ಬಗ್ಗೆ ಏನ್ ಹೇಳ್ಬೇಕಂದ್ರೆ ನಮ್ದು ಓಟ್ ಬರೋದ ನಾವು ಬಿ ಜೆ ಪಿ ಸಪೋರ್ಟ್ ಮಾಡ್ತೀವಿ ಯಾವಾಗ್ಲೂ. ಯಾಕಂದ್ರೆ ಬದ್ಲಿ ಕಾಂಗ್ರೆಸ್ ಪಾರ್ಟಿ ಅವು ಜೆ ಡಿ ಎಸ್ ಪಾರ್ಟಿ ಅವೆಲ್ಲ ಮಾಡ್ತಾರ, ಸುಮ್ಮನೆ ರೊಕ್ಕ ತಗೊಂತಾರೆ, ಓದೋ ಹುಡ್ರಿಗೆ ಪೂರ್ತಿ ಏನು ಸಿಗಂಗತ್ತಿಲ್ಲ. ಅವರು ತಮ್ಮ ವೈಯಕ್ತಿಕವಾಗಿ ಅವರು ಏನು ಬೇಕು ಅವ್ರ ಪಾಡಿಗೆ ಅವ್ರು ಇದು ಮಾಡ್ಕೊಂಡು ಕೂತ್ಬಿಟ್ಟಾರೆ. ಓದೋ ಹುಡ್ರಿಗೆ ಅಂತೂ ಏನು ಸಿಗಾಗುತ್ತಿಲ್ಲ. ಅವ್ರು ಹೇಳ್ತಾರೆ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತಂದು, ನಮ್ಮ ಹುಡ್ರು ಬರ ಬೇರೆ ಬೇರೆ ಊರ್ಲಾಸಿಂದ ಬರ್ತಾವೆ, ಹಾಸ್ಟೆಲ್ನಾಗ ಇರ್ತಾವೆ, ಅವಕ್ಕೆ ಸಿಗೋ ಸವಲತ್ತು ಏನು ಸಿಗತ್ತಿಲ್ಲ. ಮೊದ್ಲಾಗ ಏನಿತ್ತಂದ್ರೆ ಮೊದ್ಲಾಗ ಸವಲತ್ತೆಲ್ಲ ಅಷ್ಟು ಸಿಕ್ತಿತ್ರಿ. ಇವಾಗ ಮೊದ್ಲಾಗ ಅದು ಮಾಡ್ತೀವ್ರಿ ಇದು ಮಾಡ್ತೀವ್ರಿ ಅಂತಂದು ಈಗೆಲ್ಲ ಫ್ರೀ ಮಾಡ್ತೀನಿ ಅದು ಮಾಡ್ತೀನಿ ಎಲ್ಲ ಹೇಳಿಬಿಟ್ರಿ, ಎಲ್ಲ ಮಾಡಿಬಿಟ್ರೆ, ಫ್ರೀ ಮಾಡಿಬಿಟ್ರೆ, ಅದು ಒಳ್ಳೆ ಲೇಡೀಸ್ಗೆ ಅದು ಬಸ್ ಫ್ರೀ ಮಾಡ್ತೀನಿ ಅದು ಎಲ್ಲ ಮಾಡೇ ಬಿಟ್ರೆ. ಈಗ ಒಳ್ಳೇದೇನಾಗೈತಿ, ಒಳ್ಳೆ ಮೇಲೆ ಅದ್ರ ಮೇಲೆ ಬಸ್ ಚಾರ್ಜ್ ಕಮ್ಮಿ ಇದ್ದಿದ್ದು 10 ರೂಪಾಯಿ 12 ರೂಪಾಯಿ ರೇಟ್ ಜಾಸ್ತಿ ಮಾಡಿಬಿಟ್ಟಾರೆ. ಈಗ ಒಳ್ಳೆ ಅದೆಲ್ಲ ನಮ್ಮ ಮೇಲೆ ಬೆಳಾತೈತಿ, ಅದು ಯಾರಿಗೂ ಗೊತ್ತಾಗತ್ತಿಲ್ಲ. ಜಾಸ್ತಿ ಆಗಿದ್ದನ್ನ ಇಲ್ಲ ಫ್ರೀ ಆಗೈತೆ ಅನ್ನೋದು ಅವ್ರಿಗೆ ಅಷ್ಟೇ ಗೊತ್ತ್ರಿ, ಜಾಸ್ತಿ ಆಗಿದ್ದು ನಮ್ಗೆ ಗೊತ್ತಾಗ್ತೈತಿ. ನಾವು ಹೋಗ್ತೀವಿ ಅಡ್ಡಾಡ್ತೀವಿ ಎಲ್ಲ ನಮಗೆಲ್ಲ ಗೊತ್ತಾಗ್ತೈತೆ. ತಿಳಿದಾರ ಏನು ಮಾಡ್ಬೇಕಂದ್ರೆ ಓಡಿ ಈಗ ಯಾರು ಬೇಕವ್ರಿಗೆ ಹಾಕೋ ಬದ್ಲ ನೋಡೋರು ಚೆನ್ನಾಗಿರಾರ ಕೆಲಸ ಮಾಡಾರ, ಬಡವ್ರಿಗೆ ಒಳ್ಳೆಯದಾಗಲಿ ಎಲ್ಲದಕ್ಕೂ ಮಾಡೋಕ್ಕೆ ಯಾರು ಸಪೋರ್ಟ್ ಮಾಡ್ತಾರ ಅವ್ರಿಗೆ ಅಂತ ಹಾಕ್ಬೇಕಂತ. ಕಾಂಗ್ರೆಸ್ ಅವರು ಚೆನ್ನಾಗಿ ಮಾಡ್ತಾರೆ ಸರ್, ಎಲ್ಲರಿಗೂ ಸಹಾಯ ಮಾಡ್ತಾರೆ ಸರ್. 2000 ಹಾಕೋದು ಎಲ್ಲರಿಗೂ ಇದು ಯಾವಾಗ್ಲಿ ಕಾಂಗ್ರೆಸ್ ಸರ್. ನಮ್ದು ಹೌದಾ ಸರ್? ಇಲ್ಲ ಸರ್, ಇರೋದ ಹಂಗೆ ಸರ್. ನಮಸ್ಕಾರ, ತಮ್ಮ ಹೆಸರು? ನಮ್ಮ ಹೆಸರು ಗೋಶಿದಪ್ಪ ಸರ್. ಏನು ಕೆಲಸ ಮಾಡ್ತೀರಿ ಸರ್? ನಾವು ಮೊಬೈಲ್ ಸೇಲ್ಸ್ ಅಂತ ಇದ್ದೀವಿ ಸರ್. ಸರ್, ಈಗ ಎಂ ಪಿ ಎಲೆಕ್ಷನ್ಸ್ ಬರ್ತಾ ಇದೆ. ಹಾಂ ಸರ್. ಹೇಗಿದೆ ಇಲ್ಲೆಲ್ಲ ಕೊಪ್ಪಳದಲ್ಲಿ? ಎಂ ಪಿ ಎಲೆಕ್ಷನ್ ಸ್ವಲ್ಪ ಸ್ಟ್ರಾಂಗ್ ಇದೆ ಸರ್. ಹೆಂಗೆ ಗೊತ್ತಾ, ಕೆಲವು ನಂತರ ಹಿಂದ್ಗಡೆ ಕಾಂಗ್ರೆಸ್ ಇತ್ತು, ಈಗ ಬಿ ಜೆ ಪಿ ಅಂದ್ರೆ ಅನುಕೂಲ ಆಗ್ತೈತೆ, ಜನಕ್ಕೆಲ್ಲ ಅನುಕೂಲ ಆಗ್ತೈತಿ. ಕಾಂಗ್ರೆಸ್ ಅಂದ್ರೆ ಬರೇ ಲಪಡ ಆಗತ್ತ ಬರೇ, ಅದ್ರ ಸಲಿಗೆ ಎಲ್ಲಕ್ಕೂ ಇದು ಬಿ ಜೆ ಪಿ ಅವ್ರಿಗಂತ ನಮ್ಮ ಅನುಕೆ ಸರ್. ಬಿ ಜೆ ಪಿ ಅಭ್ಯರ್ಥಿಯವರು ಹೊಸಬ್ರು ಅಂತ ಕೇಳ್ತಿದ್ದೀವಿ. ಹೊಸಬದ ಇರಲಿ, ಬಟ್ ಅವ್ರ ಮಗ ನೋಡಾಕಲ್ಲ, ಮ್ಯಾಗ ನೋಡಿ ಮಗ ನೋಡಿ ಹಾಕ್ತಾರೆ ಸರ್. ಈಗ ಎಂ ಪಿ ಎಲೆಕ್ಷನ್ಸ್ ಬರ್ತಾ ಇದೆ,
ಅಭಿಪ್ರಾಯ ಅಂದ್ರ ಇಲ್ಲಿ ಕಾಂಗ್ರೆಸ್ ಚಲೋ ಐತ್ರಿ, ಕಾಂಗ್ರೆಸ್ ಇದ್ದಾನ ಅಂದ್ರೆ ಎಲ್ಲ ಕೆಲಸ ಕೆಲಸ ಮಾಡಾಕತ್ತಾರ, ಬಡವ್ರ ಬಗ್ಗರಿಗೆ ಇದು ಮಾಡಾಕತ್ತಾರ, ಮನಿದು ರೋಡಿಂದು ಅವೆಲ್ಲ ಮಾಡಾಕತ್ತಾರ. ಇಲ್ಲಿ ಅಂತ ಬೇರೆ ಕಡೆ ಹೆಂಗೈತನ ಗೊತ್ತಿಲ್ರಿ, ಇಲ್ಲಿ ಅಂತ ಹಿಂಗೈತೆ, ಅಭಿವೃದ್ಧಿ ಐತೆ. ಹಂಗಾಗಿ ಕಾಂಗ್ರೆಸ್ ಇಂದ ಇದು ಅದ ರಾಘಣ್ಣ ಅಣ್ಣ ರೀ ಅವ್ರ ಸೊ ನೋಡಿದ್ರಲ್ಲ ವೀಕ್ಷಕರೇ ಕೊಪ್ಪಳ ಜನರ ಅಭಿಪ್ರಾಯ ಏನಾಗಿತ್ತು ಅಂತ. ಸೊ ಮುಂದಿನ ಕ್ಷೇತ್ರದಲ್ಲಿ ಮತ್ತೊಮ್ಮೆ ಭೇಟಿಯಾಗ್ತೀನಿ. ನಮಸ್ಕಾರ.